ನೀವು ನಲವತ್ತಾರು ಪರ್ಸೆಂಟ್ ಕಾಂಗ್ರೆಸ್ಗೆ ನಲವತ್ನಾಲ್ಕು ಪರ್ಸೆಂಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಘಟಬಂಧನ ಅದೇ ನಂಬರ್ಗೆ ನೀವು ಸ್ಟಿಕ್ ಆನ್ ಹಾಕ್ತೀರಿ ಅದೇ ನಂಬರ್ ಜೊತೆಗೆ ಚಾಲೆಂಜ್ ಮಾಡ್ತಾರೆ ಜನಸಾಮಾನ್ಯರ ಹಿತ ಇರುವಂಥ ಇಶ್ಯೂಗಳು ಯಾವುವು ಅನ್ನೋದನ್ನ ಮುಂದಕ್ಕೆ ತರಬೇಕಾಗುತ್ತೆ ಹೊಸ ಸಂಪ್ರದಾಯ ಹುಟ್ಟು ಈ ದಿನ ಡಾಟ್ ಕಾಮು ಒಂದು ಚಾಲೆಂಜ್ ಮಾಡ್ತಾ ಇದೆ ಎಲ್ಲ ಎಕ್ಸಿಟ್ ಪೋಲ್ಗಳಿಗೆ ನಮ್ಮ ರಾ ಡೇಟಾನು ಬೇಕಾದ್ರೆ ತೆರೆದಿಡ್ತೀವಿ ಅಂದರೆ ಅವರು ಅವ್ರ ರಾ ಡೇಟಾನ ತೆರೆದಿಡ್ಬೇಕಾಗತ್ತೆ ನಮಸ್ಕಾರ ಇದನ್ನು ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನಿಲ್ ಸರಿಸಂಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಮುಗಿದಿದೆ ಕೆಲವೇ ಗಂಟೆಗಳು ಬಾಕಿ ಇದೆ ಫಲಿತಾಂಶ ಬರಲಿಕ್ಕಾಗಿ ಇದರ ಮಧ್ಯೆ ಎಕ್ಸಿಟ್ ಪೋಲ್ ನಂಬರ್ಗಳು ಎಲ್ಲರನ್ನೂ ಒಂದು ರೀತಿಯ ಕುತೂಹಲ ಮೂಡಿಸುವಂತೆ ಮಾಡಿದೆ ಚುನಾವಣೆ ಆರಂಭವಾದಾಗ ಯಾವ ರೀತಿಯ ಪ್ರಚಾರ ಆಂದೋಲನ ಆರಂಭಿಸಿತ್ತು ಬಿ ಜೆ ಪಿ ಅದು ಮೊದಲ ಹಂತ ಮುಗಿದ ತಕ್ಷಣ ಅವರು ಸಹಜವಾಗೇ ಕೋಂಬು ಧ್ರವೀಕರಣ ಅಂತ ಹೊರಳಿದರು ಅದರ ನಂತರ ನಾಲ್ಕನೇ ಹಂತ ಬರೋ ಹೊತ್ತಿಗಾಗಲೇ ಸೆಫಾಲಜಿಸ್ಟ್ಗಳು ಎಲೆಕ್ಷನ್ ಸ್ಪೆಷಲಿಸ್ಟ್ಗಳು ತಮ್ಮ ತಮ್ಮ ನಂಬರ್ಗಳನ್ನು ಹೇಳಲು ಶುರು ಮಾಡಿದರು ಜನರ ಆಕ್ರೋಶ ಬೆಲೆ ಏರಿಕೆ ನಿರುದ್ಯೋಗ ಎಲ್ಲೆಡೆ ಕಂಡು ಬರ್ತಾಯಿತ್ತು ಇಂಡಿಪೆಂಡೆಂಟ್ ಮೀಡಿಯಾಗಳಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅಂದರೆ ಈ ಬಾರಿಯ ಚುನಾವಣೆ ಕಳೆದ ಎರಡು ಬಾರಿ ಅಂತಲ್ಲ ಹೈಪರ್ ನ್ಯಾಷನಲಿಸಮು ಇಲ್ಲ ಮೋದಿ ಮ್ಯಾಜಿಕ್ ಇಲ್ಲ ಇದು ನ್ಯಾಚುರಲ್ ಚುನಾವಣೆ ಆಗ್ತಾಯಿ ಅನ್ನೋ ಸ್ಪಷ್ಟ ಸೂಚನೆಗಳು ಕಂಡು ಇತ್ತು ಹೀಗಾಗಿ ಎಲ್ಲರಲ್ಲೂ ಕುತೂಹಲಿತ್ತು ವಿಶ್ವವೇ ನಮ್ಮ ಹತ್ರ ಇತ್ತು ಯಾಕಂದರೆ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆ ಹೇಗಾಗುತ್ತಂತ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿ ತನ್ನ ಪ್ರಭಾವವನ್ನು ಕಳೆದುಕೊಳ್ಳುತ್ತಾ ಇದೆ ಮೋದಿ ತನ್ನ ಮ್ಯಾಜಿಕನ್ನು ಕಳೆದುಕೊಳ್ತಾ ಅಂತ ಸ್ಪಷ್ಟವಾದ ಸೂಚನೆ ಇದ್ದಾಗೂ ಸಹಿತ ಎಲ್ಲ ಎಕ್ಸಿಟ್ ಪೋಲ್ಗಳು ಒಂದೇ ರೀತಿಯಲ್ಲಿ ನಂಬರ್ಗಳನ್ನು ಕೊಟ್ಟಿದೆ ಹಾಗಾದರೆ ಒಂದು ಪ್ರಶ್ನೆ ಮೂಡುತ್ತೆ ಅಲ್ಲಿ ಒಂದು ಸಂಶಯ ಮೂಡುತ್ತೆ ಈ ದಿನದಂಥ ಸಂಸ್ಥೆ ಕರ್ನಾಟಕ ಚುನಾವಣೆಯಲ್ಲಿ ಸ ತನ್ನ ಸರ್ವೆಯನ್ನು ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರ ವಿಧಾನಸಭೆ ಸರ್ವೆಯನ್ನು ಮಾಡಿತ್ತು ಆ ಸಂದರ್ಭದಲ್ಲಿ ಅತ್ಯಂತ ಕರಾರು ನಂಬರ್ ನೀಡಿತ್ತು ಲೋಕಸಭೆಗಾಗಿ ಅವರು ಪೋಲ್ ಸರ್ವೆಯನ್ನು ಮಾಡಿದ್ರು ಅದರ ನಂತರ ಅವ್ರು ಎಕ್ಸಿಟ್ ಪೋಲ್ ಸರ್ವೆಯನ್ನು ಮಾಡಿದ್ದೀವಿ ಅದರ ನಂಬರನ್ನು ನಾವು ರಿಲೀಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ದಿನ ಸರ್ವೆ ಹೇಳ್ತಾ ಇರೋ ನಂಬರ್ಗೂ ಎಕ್ಸಿಟ್ ಹೇಳ್ಗಳು ಬರ್ತಾ ಇರೋ ನಂಬರ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಹಾಗಾದರೆ ಈ ದಿನದ ಸರ್ವೆ ಏನು ಹೇಳ್ತಾ ಇದೆ ಅವರು ಈ ಸಂದರ್ಭದಲ್ಲಿ ತಮ್ಮನ್ನು ತಾವು ಇವತ್ತಿಗೂ ಅದೇ ನಂಬರ್ಗೆ ಸ್ಟ್ಯಾಂಡ್ ಆಗಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಈ ದಿನ ಸರ್ವೇದ ಮುಖ್ಯಸ್ಥರಾದ ಡಾಕ್ಟರ್ ವಾಸು ಎಚ್ ವಿ ಮತ್ತು ಭರತ್ ಇವತ್ತು ನಮ್ಮೊಂದಿಗೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಕ್ಸಿಟ್ ಪೋಲ್ ಬಂದ ನಂತರ ಕೇವಲ ಈ ಕೆಲವೇ ಗಂಟೆ ಬಾಕಿ ಇದೆ ಫಲಿತಾಂಶಕ್ಕೆ ಅದರ ಮೊದಲು ಎಕ್ಸಿಟ್ ಪೋಲ್ ಬಂದಿದೆ ಎಲ್ಲರಲ್ಲೂ ಒಂದು ನೀತಿಯ ಅಚ್ಚರಿ ಮೂಡಿಸಿದೆ ಒಂದು ಕುತೂಹಲಕ್ಕೆ ಕಾರಣವಾಗಿದೆ ಏನಪ್ಪ ಇದು ನಂಬರು ಎಲ್ಲರೂ ಸೇಮ್ ನಂಬರ್ ಕೊಡ್ತಾ ಇದ್ದಾರಲ್ಲ ಇದು ಅಂತೇಳಿ ಆದರೆ ಈ ದಿನ ಪೋಲ್ ಕೊಡ್ತಾ ಇರೋ ನಂಬರ್ಗೂ ಇದು ಅಜಗಜಾಂತರ ವ್ಯತ್ಯಾಸ ಇದೆ ಇದನ್ನು ನೀವು ಹೇಗೆ ನಿಮ್ಮನ್ನು ನೀವು ಡಿಪೆಂಡ್ ಮಾಡ್ಕೋತೀರ ಇಲ್ಲ ನಮ್ಮನ್ನು ಡಿಪ್ ಡಿಪೆಂಡ್ ಮಾಡ್ಕೊಳ್ಳೋದು ಮತ್ತು ನಾವು ಏನು ಹೇಳಬೇಕು ಅಂತ ಇದ್ದೀವಿ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತೀವಿ ಆದರೆ ಅದಕ್ಕೆ ಮುಂಚೆ ಈ ಎಕ್ಸಿಟ್ ಪೋಲ್ ಏನು ಇವತ್ತು ಬಂದಿದೆ ಅದನ್ನು ಈ ದಿನ ಚಾಲೆಂಜ್ ಮಾಡ್ತಾ ಇದೆ ಇದು ಸರಿ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಇದನ್ನು ಹೇಳಲಿಕ್ಕೆ ಬಯಸ್ತಿದ್ದೀವಿ ಅದು ನಾವು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಸರ್ವೆ ಕರ್ನಾಟಕದಲ್ಲಿ ಚುನಾವಣೆಗೆ ಮುಂಚೆ ಮಾಡಿದ ಸರ್ವೆ ಮಾತ್ರ ಅಲ್ಲ ಅದನ್ನು ನಾವು ಬಹಿರಂಗವಾಗಿ ಪಬ್ಲಿಷ್ ಮಾಡಿದ್ದೀವಿ ಆದರೆ ಚುನಾವಣೆಯ ಹೊತ್ತಿನಲ್ಲಿ ಮಾಡಿದ ಸರ್ವೆ ಮತ್ತು ಚುನಾವಣೆಯ ನಂತರದಲ್ಲಿ ಅದು ದಟ್ ವಾಸ್ ನಾಟ್ ಅ ಟಿಪಿಕಲ್ ಮತಗಟ್ಟೆ ಸಮೀಕ್ಷೆ ಆಗಿರಲಿಲ್ಲ ಆದರೆ ಪೋಸ್ಟ್ ಪೋಲ್ ಸರ್ವೆ ಏನಾಗಿತ್ತು ಅವೆಲ್ಲವೂ ಕೂಡ ನಮ್ಮ ನಂಬರ್ಸ್ ಏನು ಅನ್ನೋದನ್ನು ದೃಢೀಕರಿಸಿದೆ ಅದು ಭಾಳ ಸ್ಪಷ್ಟವಾದಂಥ ರೀತಿಯೊಳಗಡೆ ದೃಢೀಕರಿಸಿದೆ ನಿನ್ನೆ ಸಂಜೆ ಆರು ಗಂಟೆಗೆ ಮುಗಿದ ನಮ್ಮ ಪೋಸ್ಟ್ಪೋಲ್ ಸರ್ವೆ ಏನಿತ್ತು ಅಫ್ಕೋರ್ಸ್ ನಮ್ಮಲ್ಲಿ ಚುನಾವಣೆ ಮುಗಿದು ಸಾಕಷ್ಟು ಕಾಲ ಆಗಿದೆ ಬಟ್ ನಾವು ಕೈಗೆತ್ಕೊಂಡಂಥ ಪೋಸ್ಟ್ಪೋಲ್ ಸರ್ವೇನಲ್ಲೂ ಕೂಡ ಭಾಳ ಸ್ಪಷ್ಟವಾದಂಥ ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ಗೆ ಇದ್ದಂಥ ಮತ ಪ್ರಮಾಣದ ವ್ಯತ್ಯಾಸ ಏನಿತ್ತು ಆ ವ್ಯತ್ಯಾಸ ಸ್ಪಷ್ಟವಾಗಿ ಅದೇ ರೀತಿಯಲ್ಲಿ ಉಳಿದುಕೊಂಡಿದೆ ಅನ್ನೋದು ನಮಗೆ ಕ್ಲಿಯರ್ ಇದೆ ಇದಲ್ಲದೆ ಈಗಾಗಲೇ ಸರ್ವೆ ಮಾಡಿರ್ತಕ್ಕಂಥ ಭಾಳ ಏಜೆನ್ಸಿಗಳು ಅವರು ಹೆಚ್ಚಿನವರು ತಮ್ಮ ಮೆಥಡಾಲಜಿ ಬಗ್ಗೆ ತಮ್ಮ ಸ್ಯಾಂಪಲ್ ಬಗ್ಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅದು ಕೆಲವು ಸಂಶಯಗಳನ್ನು ಹುಟ್ಟಾಕತ್ತೆ ಆದರೆ ಯಾರು ಅದನ್ನು ಕೊಟ್ಟಿದ್ದಾರೆ ಅವರು ಮುಂದಿಟ್ಟಿರ್ತಕ್ಕಂಥ ಡೇಟಾದಲ್ಲಿ ಕೆಲವು ಗಂಭೀರವಾದಂಥ ಅದರಲ್ಲಿ ಲೋಪದೋಷಗಳಿವೆ ಹೀಗಾಗಿ ಇದನ್ನು ನಮ್ಮ ಡೇಟಾ ಇಟ್ಕೊಂಡು ಮತ್ತು ಯಾವ ರೀತಿಯಲ್ಲಿ ಸರ್ವೆ ನಡೆದಿ ಅದನ್ನು ಇಟ್ಟುಕೊಂಡು ಈ ದಿನ ಇದನ್ನು ಚಾಲೆಂಜ್ ಮಾಡುತ್ತೆ ಯಾವ ಎಕ್ಸಿಟ್ ಪೋಲ್ ಇವತ್ತು ಇಡೀ ದೇಶಾದ್ಯಂತ ಬೇರೆ ಬೇರೆ ಏಜೆನ್ಸಿಗಳು ಮಾಡಿದೆ ಅಖಿಲ ಭಾರತ ಮಟ್ಟದಲ್ಲಿ ಕರ್ನಾಟಕದ ಕಣ್ಣಿನಿಂದ ನಾವು ನೋಡಿದ್ರೆ ಕರ್ನಾಟಕದ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಅಂತ ನೋಡಿದ್ರೆ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ವೋಟ್ ಶೇರ್ ಬರುತ್ತೆ ಅಂತ ಅವ್ರು ಹೇಳಿರೋದು ನೋಡಿದ್ರೆ ಭಾಳ ಸ್ಪಷ್ಟವಾದಂಥ ರೀತಿಯಲ್ಲಿ ಇದಂಗಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಈ ದಿನ ಹೇಳಲಿಕ್ಕೆ ಬಯಸುತ್ತೆ ನಮ್ಮ ಡೇಟಾ ಮೂಲಕ ಅದನ್ನು ನಾವು ಹೇಳಬೇಕು ಅಂತ ಅಂದ್ಕೊಂಡಿದ್ವಿ ಯಾ ಈ ಇದನ್ನು ಇನ್ನೊಂದು ಸಲ ನಾವು ವೀಕ್ಷಕರಿಗೆ ಸ್ಪಷ್ಟಪಡಿಸ್ತೇನೆ ಈ ದಿನ ಡಾಟ್ ಕಾಮ್ ಎಲ್ಲ ಸರ್ವೆ ಮಾಡಿದವರಿಗೆ ಕರ್ನಾಟಕದ ದೃಷ್ಟಿಕೋನದಿಂದ ಚಾಲೆಂಜ್ ಮಾಡ್ತಾಯಿದೆ ಅಂದರೆ ಓಪನ್ ಚಾಲೆಂಜನ್ನು ಮಾಡ್ತಾ ಇದೆ ನೀವು ಕೊಡ್ತಾ ಇರೋ ನಂಬರ್ಗಳು ಸತ್ಯಕ್ಕೆ ಹತ್ತಿರವಾಗಿಲ್ಲ ಹಾಗೇನಾದರೂ ಆಗಿದ್ದರೆ ನಿಮ್ಮ ಪೂರ್ತಿ ಡಾಟಾನು ರಿಲೀಸ್ ಮಾಡಿ ಜೊತೆಗೆ ನಮ್ಮ ಜೊತೆ ಅದನ್ನು ಕಂಪೇರ್ ಮಾಡಿ ಅಂತ ಇದೇ ನೀವು ಮಾತು ಹೇಳ್ತಾ ಇದ್ದೀನಿ ಈ ನಿಷ್ಕರ್ಷಕ್ಕೆ ಬರಲು ಕಾರಣವೇನು ಯಾವ ಕಾರಣಕ್ಕಾಗಿ ನೀವು ಚಾಲೆಂಜ್ ಮಾಡ್ತಾ ಇದ್ದಾರೆ ಎಸ್ ಒಂದು ಪ್ರೀಪೋಲ್ ಸರ್ವೇನ ನಾವು ಎರಡು ಪ್ರೀಪೋಲ್ ಸರ್ವೇನ ಭಾಳ ಸ್ಪಷ್ಟವಾಗಿ ಜನರ ಮುಂದೆ ಇಟ್ಟಿದ್ದೀವಿ ಕನ್ನಡದಲ್ಲೂ ಮತ್ತು ಹೊರಗಡೆ ಕೂಡ ಈ ವಿಚಾರ ಸಾಕಷ್ಟು ಚರ್ಚೆಯಾಗಿದೆ ಅದರಲ್ಲಿ ಎರಡನೇ ಸರ್ವೆ ನಾವು ಏನು ಮಾಡಿದ್ವಿ ಎರಡನೇ ಸರ್ವೇನಲ್ಲಿ ಕಾಂಗ್ರೆಸ್ಸಿಗೆ ನಲವತ್ತಾರು ಪರ್ಸೆಂಟು ಮತ ಪ್ರಮಾಣ ವೋಟ್ ಶೇರು ಮತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಗೆ ನಲವತ್ನಾಲ್ಕು ಪರ್ಸೆಂಟ್ ಮತ ಪ್ರಮಾಣ ಬಂದಿತ್ತು ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಮತ್ತು ಫೈಟ್ ಕ್ಲೋಸ್ ಆಗಿದೆ ಕೆಲವು ಕಡೆ ಗ್ಯಾಪ್ ಜಾಸ್ತಿ ಇದೆ ಕೆಲವು ಕಡೆ ಭಾಳ ಕ್ಲೋಸ್ ಆಗಿ ಫೈಟ್ ನಡೀತಿದೆ ಅನ್ನೋದನ್ನು ನಾವು ಹೇಳಿದ್ವಿ ಅಷ್ಟು ಮಾತ್ರ ಅಲ್ಲ ಎರಡನೇ ಸರ್ವೆ ನಮ್ಮದು ನಡೆಯೋ ಹೊತ್ತಿಗೆ ಮೊದಲನೇ ಇದ್ದಂಥ ಗ್ಯಾಪ್ ಕೂಡ ಸಾಕಷ್ಟು ಕ್ಲೋಸ್ ಆಯಿತು ಮತ್ತು ಕ್ಲೋಸ್ ಆಗಿದ್ದು ಮಾತ್ರ ಅಲ್ಲ ಮೊದಲನೇ ಸರ್ವೇನಲ್ಲಿ ಕಾಂಗ್ರೆಸ್ಸಿಗೆ ಇನ್ನೂ ನಾವು ಜಾಸ್ತಿ ಹೇಳಿದ್ವಿ ಇನ್ಫ್ಯಾಕ್ಟ್ ನಾವು ಹದಿನೇಳು ಮತ್ತು ಬಿ ಜೆ ಪಿಗೆ ಹನ್ನೊಂದು ಅಂತ ಹೇಳಿದ್ವಿ ಅದರಲ್ಲಿ ಹನ್ನೊಂದು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ಗೆ ಸ್ಪಷ್ಟವಾದಂಥ ಅಂತ ಅಂತೇಳಿದ್ವಿ ಎರಡನೇ ಸರಿಗೆ ನಾವು ಅದನ್ನು ಕಡಿಮೆ ಮಾಡಿದ್ವಿ ಕಾಂಗ್ರೆಸ್ಗೆ ಒಂಬತ್ತರಲ್ಲಿ ಮಾತ್ರ ಸ್ಪಷ್ಟವಾದಂಥ ಲೀಡಿದೆ ಅಂತ ಬಿ ಜೆ ಪಿಗೂ ಮುಂಚೆ ಅವರಿಗೆ ಏನು ಹತ್ತರಲ್ಲಿ ಲೀಡ್ ಇತ್ತು ಅದು ಏಳಕ್ಕೆ ಇಳೀತು ಅಂತ ಯಾಕೆ ಈ ರೀತಿಲಿ ಆಯಿತು ಅಂದರೆ ಕಾಂಗ್ರೆಸ್ಸು ಎಲ್ಲಿ ಭಾಳ ಸ್ಪಷ್ಟವಾಗಿ ಲೀಡು ಪಡ್ಕೊಂಡಿತ್ತು ಅಲ್ಲಿ ಅದಕ್ಕೂ ಕೂಡ ಕಡಿಮೆ ಆಯಿತು ಬಿ ಜೆ ಪಿಗೂ ಕೂಡ ಕಡಿಮೆ ಆಯಿತು ಎಲೆಕ್ಷನ್ ಸ್ಟಾರ್ಟೆಡ್ ಬಿಕಮಿಂಗ್ ಕ್ಲೋಸರ್ ಕ್ಲೋಸರ್ ಆದರೆ ಎರಡನೇ ಸರ್ವೆ ಮಾಡಿದಾಗ ಕಾಂಗ್ರೆಸ್ಗೆ ಬಿ ಜೆ ಪಿಗಿಂತ ಒಂದು ಒಂದೂವರೆ ಪರ್ಸೆಂಟು ವೋಟ್ ಶೇರ್ ಜಾಸ್ತಿ ಬಂದಿತ್ತು ಯಾಕಂದರೆ ಬಿ ಜೆ ಪಿಗೆ ತುಂಬ ದೊಡ್ಡ ಲೀಡ್ ಇತ್ತು ಹದಿನಾಲ್ಕು ಪರ್ಸೆಂಟು ಹದಿನೈದು ಪರ್ಸೆಂಟ್ ಇದ್ದಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ಎರಡು ಪರ್ಸೆಂಟ್ಗೆ ಬಂದು ನಿಂತ್ಕೊಂಡಿತ್ತು ಹೀಗಾಗಿ ಅದು ಕ್ಲೋಸ್ ಅಂತ ನಾವು ಹೇಳಿದ್ವಿ ಇದರ ಆಧಾರದ ಮೇಲೆ ಒಂದು ವೇಳೆ ಎರಡೂವರೆ ಮೂರು ಪರ್ಸೆಂಟಷ್ಟು ಓಟು ಬಿ ಜೆ ಪಿಗೆ ಜಾಸ್ತಿ ಬಂದರೆ ಬಿ ಜೆ ಪಿಗೆ ಅತ್ಯಂತ ಹೆಚ್ಚು ಸೀಟುಗಳು ಬರೋಕ್ಕೆ ಸಾಧ್ಯತೆ ಇತ್ತು ಹದಿನೇಳು ಹದಿನೆಂಟು ಬಿ ಜೆ ಪಿಗೆ ಬಂದು ಕಾಂಗ್ರೆಸ್ಗೆ ಬರುವಂಥ ಸಾಧ್ಯತೆ ಇತ್ತು ಆದರೆ ವೋಟ್ ಶೇರ್ನಲ್ಲಿ ಅದು ಅದಕ್ಕಿಂತ ದೊಡ್ಡ ವ್ಯತ್ಯಾಸ ಆಗೋದು ಆಶ್ಚರ್ಯಕರವಾಗಿ ಇರ್ತಾ ಇತ್ತು ನಾವು ಆಮೇಲೆ ಏನು ಮಾಡಿದ್ವಿ ಅಂತ ಹೇಳ್ತೀನಿ ಆದರೆ ಇವತ್ತಿನ ದಿವಸ ಯಾವ ಒಂದು ಸಂಸ್ಥೆ ತನ್ನ ಡೇಟಾನ ಮುಂದಕ್ಕೆ ಆ ಸಂಸ್ಥೆ ಐವತ್ತೈದು ಪರ್ಸೆಂಟು ಬಿ ಜೆ ಪಿ ಜೆ ಡಿ ಎಸ್ಗೆ ಮತ್ತು ನಲವತ್ತೊಂದು ಪರ್ಸೆಂಟ್ ಕಾಂಗ್ರೆಸ್ಗೆ ಅಂತ ಹೇಳ್ತಿದ್ರೆ ಇದು ಇಂಪಾಸಿಬಲ್ ಇದನ್ನು ನಾವು ಮುಂದೆ ಇಟ್ಟ ಎರಡನೇ ಸರ್ವೆಯಿಂದ ಮಾತ್ರ ಹೇಳ್ತಾ ಇಲ್ಲ ವಿ ಕಂಡಕ್ಟೆಡ್ ಸರ್ವಿಸ್ ಡ್ಯೂರಿಂಗ್ ಎಲೆಕ್ಷನ್ ಆಲ್ಸೋ ಆದರೆ ಅದನ್ನು ನಾವು ಬಹಿರಂಗ ಪಬ್ಲಿಷ್ ಮಾಡೋಕ್ಕೆ ಇರಲಿಲ್ಲ ಯಾಕೆಂದರೆ ಚುನಾವಣಾ ಆಯೋಗದ ನಿಯಮದ ಪ್ರಕಾರ ಯಾವುದೇ ಚುನಾವಣಾ ಸಮೀಕ್ಷೆಗಳೇನಿರ್ತದೆ ಆ ಸಮೀಕ್ಷೆಗಳನ್ನು ನೀವು ಮೊದಲ ಹಂತದ ಚುನಾವಣೆ ನಡೆಯೋದಕ್ಕೆ ನಲವತ್ತೆಂಟು ಗಂಟೆ ಮುಂಚೆ ಅದನ್ನು ಹೇಳಬೇಕು ಹಾಗಾಗಿ ನಾವು ಹದಿನಾರನೇ ತಾರೀಕು ಅದನ್ನು ಮುಂದೆ ಇಟ್ವಿ ಹತ್ತೊಂಬತ್ತನೇ ತಾರೀಕು ಮೊದಲ ಹಂತದ ಚುನಾವಣೆ ಇಡೀ ದೇಶದಲ್ಲಿ ನಡೀಲಿಕ್ಕಿತ್ತು ಮತ್ತು ಇದನ್ನು ನಾವು ಮಾಡಿದ್ದು ಉತ್ತರ ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕದಲ್ಲಿ ಅದರಲ್ಲಿ ಚಿಕ್ಕೋಡಿ ಉತ್ತರ ಕನ್ನಡ ಮತ್ತು ಧಾರವಾಡ ಕ್ಷೇತ್ರದಲ್ಲಿ ನಾವು ಇದು ಮಾಡಿದ್ವಿ ಈ ಭಾಗದಲ್ಲಿ ಮಾಡೋದಕ್ಕೆ ಕಾರಣ ಇತ್ತು ಧಾರವಾಡ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೇಹ ಅನ್ನುವಂಥ ಒಂದು ಹುಡುಗಿಯ ಹತ್ಯೆ ಆಯಿತು ಆ ಹತ್ಯೆ ಚುನಾವಣೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅನ್ನೋ ಮಾತಿತ್ತು ಆ ಪರಿಣಾಮ ಬೀರುತ್ತಾ ಇಲ್ವಾ ಅಂತ ನೋಡೋದಕ್ಕೋಸ್ಕರ ನಾವಲ್ಲಿ ಸರ್ವೆ ಮಾಡಿದ್ವಿ ಆ ಸಂದರ್ಭದ ಡೇಟಾ ನಮ್ಮ ನಮ್ಮ ಹತ್ರ ಸ್ಪಷ್ಟವಾಗಿದೆ ಅಷ್ಟು ಮಾತ್ರ ಅಲ್ಲ ನಾವು ಎಲೆಕ್ಷನ್ ಆದಮೇಲೆ ಮಾಡಿದಂಥ ಡೇಟಾ ಅಫ್ಕೋರ್ಸ್ ಆ ಡೇಟಾನ ನಾವು ಒಂದು ಟಿಪಿಕಲ್ ಮತಗಟ್ಟೆ ಸಮೀಕ್ಷೆಯಾಗಿ ಮಾಡಿಲ್ಲ ಇಟ್ಸ್ ಎ ಪೋಸ್ಟ್ ಪೋಲ್ ಸಮೀಕ್ಷೆ ಚುನಾವಣೋತ್ತರ ಸಮೀಕ್ಷೆ ಆದರೆ ಈ ಎಕ್ಸಿಟ್ ಪೋಲ್ ಬರೋದಕ್ಕೆ ಮುಂಚೆ ನಾವು ನಿನ್ನೆ ಆರು ಗಂಟೆಗೆ ಅದನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ವಿ ಅದನ್ನು ನೆನ್ನೆ ಆರು ಗಂಟೆ ಮುಗಿಸಿದೀವಿ ಆ ಡೇಟಾ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ನಾವು ಈ ಹಿಂದೆ ಏನು ಎರಡು ಪರ್ಸೆಂಟಷ್ಟು ಲೀಡು ಕಾಂಗ್ರೆಸ್ಸಿಗೆ ಇರುತ್ತೆ ಅಂತ ಹೇಳಿದ್ವಿ ಅದೇ ಅಂತ್ ಅದೇ ಒಂದು ಸ್ಪಷ್ಟವಾದಂಥ ನಂಬರ್ಸು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಗಿದೆ ಎರಡು ಪರ್ಸೆಂಟ್ ಡಿಫ್ರೆನ್ಸ್ ಈಗಲೂ ಇದೆ ಎರಡು ಪರ್ಸೆಂಟ್ ಕಾಂಗ್ರೆಸ್ ಆ ಹೆಡ್ ಇದೆ ಇದು ನಮ್ಮ ಡೇಟಾ ಬಗ್ಗೆ ನಮಗಿರ್ತಕ್ಕಂಥ ಖಚಿತವಾದಂಥ ಒಂದು ವಿಶ್ವಾಸ ಇದು ಮತ್ತು ಆ ಡೇಟಾ ಏನು ಸ್ಯಾಂಪ್ಲಿಂಗ್ ಹೆಂಗೆ ಮಾಡಿದ್ದೀವಿ ಮತ್ತು ಯಾವ ರೀತಿ ಫೇಸ್ ಟು ಫೇಸ್ ಸರ್ವೆ ಮಾಡಿದ್ದೀವಿ ಏನು ಪ್ರಶ್ನೆ ಹಾಕಿದ್ದೀವಿ ಮತ್ತು ಆ ಪ್ರಶ್ನೆಯಲ್ಲಿ ಗಂಡಸರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಹೆಂಗಸರು ಎಷ್ಟು ಹೇಳಿದ್ದಾರೆ ಗಂಡಸರು ಮತ್ತು ಹೆಂಗಸರ ಪ್ರಾತಿನಿಧ್ಯ ನಮ್ಮ ಸರ್ವೇನಲ್ಲಿ ಎಷ್ಟಿದೆ ಇವೆಲ್ಲದರ ಬಗ್ಗೆ ನಮಗೆ ಖಚಿತತೆ ಇದೆ ಮತ್ತು ಎಲ್ಲ ಸರ್ವೆಗಳಲ್ಲಿ ಪ್ರಾಬ್ಲಮ್ಸ್ ಇರ್ತವೆ ಕೆಲವು ಸರಿಯಾಗಿ ಸರ್ವೇನಲ್ಲಿ ಹೋಗೋದುಂಥವ್ರು ಯಾರೋ ಫೇಕ್ ಇದನ್ನು ಮಾಡ್ತಾರೆ ಎಲ್ಲ ಪ್ರಶ್ನೆ ಕೇಳಿರ್ತಾರೆ ಕಡೆ ಪ್ರಶ್ನೆ ಕೇಳಿರೋದಿಲ್ಲ ಇದನ್ನು ನಾವು ಡೇಟಾ ಕ್ಲೀನಿಂಗ್ ಅಂತ ಕರಿತೀವಿ ಅದು ನಮಗೆ ಗೊತ್ತಾಗುತ್ತೆ ಅದನ್ನೆಲ್ಲ ಕೂಡ ನಾವು ತೆಗೆದೇ ಇದನ್ನು ಸ್ಪಷ್ಟವಾಗಿ ಮುಂದಿಡ್ತೀವಿ ಈ ಖಚಿತತೆಯೊಂದಿಗೆ ನಾವು ಹೇಳ್ತಾ ಇದ್ದೀವಿ ಮತ್ತು ಅಷ್ಟಲ್ಲದೇ ನಂತರ ಕೂಡ ನಾವು ಚರ್ಚೆ ಮಾಡ್ಬೋದು ಕೆಲವು ನಿರ್ದಿಷ್ಟವಾದಂಥ ಸರ್ವೆ ಏಜೆನ್ಸಿಗಳು ಮುಂದಿಟ್ಟಿರುವಂಥ ಎಕ್ಸ್ಟ್ರಾ ಡೇಟಾ ಅದರೊಳಗಡೆ ಗಂಭೀರವಾದಂಥ ಲೋಪದೋಷ ಇದೆ ಹಾಗಾಗಿ ಕರ್ನಾಟಕದ ಮುಂದೆ ಕರ್ನಾಟಕದ ವಿಚಾರದಲ್ಲಿ ಏನಿಟ್ಟಿದ್ದಾರೆ ಐವತ್ತೈದು ಮತ್ತು ನಲವತ್ತೊಂದು ಅಂತ ಇದು ಈಗಾಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ದೇಶದಲ್ಲೇ ಪ್ರಥಮ ಬಾರಿಗೆ ಅನಿಸುತ್ತೆ ಹಲವಾರು ಸರ್ವೆಗಳ ಏಜೆನ್ಸಿಗಳು ಮಾಡ್ತಾ ಇರ್ತಾರೆ ಪ್ರೀ ಪೋಲು ಮಾಡ್ತಾರೆ ಎಕ್ಸಿಟ್ ಪೋಲು ಮಾಡ್ತಾರೆ ಆದರೆ ಯಾರೂ ಇನ್ನೊಬ್ಬರಿಗೆ ಚಾಲೆಂಜ್ ಮಾಡಿದಂಥ ಪರಿಸ್ಥಿತಿ ಬಂದಿರಲಿಲ್ಲ ಬಟ್ ಕರ್ನಾಟಕದ ದೃಷ್ಟಿಕೋನದಿಂದ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಕಳೆದ ಎರಡು ಚುನಾವಣೆ ಕರ್ನಾಟಕ ವಿಧಾನಸಭಾ ಚುನಾವಣೆಲ್ಲೇನು ಬಂದು ಕರೆಕ್ಟಾಗಿ ಕರಾರುವಕ್ಕಾದ ಸರ್ವೆ ಮಾಡಿರುವ ಈ ದಿನ ಡಾಟ್ ಕಾಮ್ ಹೀಗಾಗಿ ಅದನ್ನು ಚಾಲೆಂಜ್ ಆಗಿ ಇದೆ ಈಗ ಹಲವಾರು ವರ್ಷಗಳಿಂದ ಈ ಸರ್ವೆ ಮಾಡ್ಕೊಂಡು ಬಂದಿದ್ದ ಸಂಸ್ಥೆಗಳಿದ್ದಾವೆ ತುಂಬ ವರ್ಷಗಳಿಂದ ಆ ಸರ್ವೆಗಳನ್ನು ನಡ್ಸ್ಕೊಂಡು ಬಂದಿದ್ದಾರೆ ಅವ್ರದ್ದೇ ಆದ ಖ್ಯಾತಿಯನ್ನು ಗಳಿಸಿದರೆ ಹಲವಾರು ಬಾರಿ ಅವ್ರು ತಪ್ಪುಗಳಿಸಿದಾರೆ ಅಂಥ ಸಂಸ್ಥೆಗಳ ವಿರುದ್ಧ ಈ ನಿರ್ಧಾರಕ್ಕೆ ಬರಬೇಕಂದ್ರೆ ಎಷ್ಟು ನೀವು ಸೈಂಟಿಫಿಕ್ ಆಗಿದ್ದರೆ ಅವ್ರು ಯಾಕೆ ಇಲ್ಲ ಅಂತ ಅನ್ಸುತ್ತೆ ಏನು ಯಾವ ಕಾರಣಕ್ಕೆ ಈ ನಿರ್ಧಾರ ಅನ್ಸುತ್ತೆ ಅಂದರೆ ಫಸ್ಟು ಯಾವ ಸರ್ವೆ ಮಾಡಿದಾಗ ಮೆಥಡಾಲಜಿ ಮತ್ತು ಡೇಟಾನ ಎಷ್ಟಾಗುತ್ತೋ ಈಗ ಸಿ ಎಸ್ ಡಿ ಎಸ್ಸು ತನ್ನ ಎಂಟೈರ್ ಏನು ಪ್ರಶ್ನೆಗಳು ಕೇಳಿದರು ಯಾವ್ಯಾವ ಇಶ್ಯೂಗಳ ಮೇಲೆ ಪ್ರಶ್ನೆಗಳು ಕೇಳಿದರು ಆ ಬೇಸ್ಡ್ ಆನ್ ದಟ್ ಒಂದು ವೋಟ್ ಶೇರ್ ಯಾವ್ದು ಒಂದು ಕ್ಯಾಲ್ಕುಲೇಟ್ ಮಾಡಿದರು ಅನ್ನೋದನ್ನು ಅವರು ನಮ್ಗೆಲ್ಲರಿಗೂ ಮುಂದೆ ಇಡ್ತಾರೆ ಅದೇ ರೀತಿ ಎಲ್ಲರೂ ಇಟ್ಟಿದ್ರೆ ಈ ನಾಲ್ಕು ಜನ ಏನು ಏನೋ ಎಕ್ಸಿಟ್ ಪೋಲ್ ಹೇಳಿದ್ದಾರೆ ಅಥವಾ ಇನ್ನು ಯಾರು ಹೇಳಿದ್ದಾರೆ ಅವರು ಈ ಏನು ಪ್ರಶ್ನೆ ಕೇಳಿದ್ರು ಏನು ಅಂತ ಹೇಳ್ತಿಲ್ಲ ಬರೀ ಅವರು ಸೀಟ್ ಸೀಟ್ ಶೇರ್ ಹೇಳ್ತಿದ್ದಾರೆ ವೋಟ್ ಶೇರು ಇದು ಎರಡರ ಬಗ್ಗೆಯೇ ಮಾತಾಡ್ತಿದ್ದಾರೆ ಸೊ ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಒಂದು ಒಂದು ಸಂಸ್ಥೆ ಬಿಟ್ಟು ಇನ್ನು ಯಾರೂ ಈ ರೀತಿಯಾದಂಥ ಒಂದು ಡೇಟಾನ ಜನರಿಗೆ ತೆರೆದಿರ್ತಾ ಇಲ್ಲ ಇದು ಯಾವುದೇ ಡೇಟಾ ಮಾತಾಡಬೇಕು ಅಂದರೆ ಅದು ಪಾರದರ್ಶಕತೆ ಇರಬೇಕು ಒಂದು ನಂಬಿಕೆಗೆ ಅರ್ಹ ಅರ್ಹರಾಗಬೇಕು ಅಂದಾಗ ಅದಕ್ಕೆ ಪಾರದರ್ಶಕತೆ ಇರಬೇಕು ಈ ಪಾರದರ್ಶಕತೆ ಇಲ್ಲದೆ ಇರಬೇಕಾದ್ರೆ ಈಗ ನಮ್ಗೆ ಈಗಾಗಲೇ ಗೊತ್ತಿದೆ ಯಾವ ರೀತಿಯಾದಂಥ ಒಂದು ಇಲ್ಲಿ ಒಂದು ಒಂದು ಸಣ್ಣದಾಗಿ ಇಲ್ಲಿ ಒಂದು ವೀಕ್ಷಕರ ಒಂದು ಸಂಶಯ ಇರುತ್ತೆ ಎಕ್ಸಿಟ್ ಪೋಲ್ ಅಂದ್ರೇನು ವಿಶ್ವದ ಎಲ್ಲೆಡೆ ಯಾವ ರೀತಿಯಿಂದ ಕಂಡಕ್ಟ್ ಮಾಡ್ತಾರೆ ಹೇಗೆ ಸೈಂಟಿಫಿಕ್ ಆಗಿ ನಾವು ಇದನ್ನು ಪ್ರೂವ್ ಮಾಡಬೇಕು ಎಷ್ಟು ಪಾರದರ್ಶಕ ಇರ್ಬೋದು ಇದ್ರ ಬಗ್ಗೆ ವಿವರವಾಗಿ ಹೇಳಿಕ್ಕಾಗತ್ತಾ ಇಲ್ಲ ಇದು ಮೆಥಡಾಲಜಿ ನಾನಾ ರೀತಿಯ ಮೆಥಡಾಲಜಿಗಳಿದೆ ಸರ್ವೆ ಮಾಡೋದಕ್ಕೆ ಇದಕ್ಕೆ ಯಾವ ಮೆಥಡಾಲಜಿನ ಅವ್ರು ಯೂಸ್ ಮಾಡಿರ್ತಾರೆ ಅದನ್ನು ಫಸ್ಟು ಹೇಳಬೇಕು ಅದನ್ನ ಹೇಳಾದ್ಮೇಲೆ ಡೆಮೋಗ್ರಫಿಕ್ಸ್ ಈ ರೀತಿ ನಾನಾ ರೀತಿ ಮೆಥಡಾಲಜಿಗಳು ಇದೆ ಅಂದ್ರೆ ಬರೀ ಫೇಸ್ ಟು ಫೇಸ್ ಮತ್ತೆ ಟೆಲಿಫೋನಿಕ್ ಅಂತ ಹೇಳಿದ್ರೆ ಇನ್ನೂ ಬೇರೆ ಬೇರೆ ತರದ್ದು ಇದೆ ಅಂದ್ರೆ ಜಸ್ಟ್ ಕೀಪ್ಯಾಡ್ ಕೀಪ್ಯಾಡ್ ಓದ್ತೋದು ಈ ತರದ್ದೆಲ್ಲ ಬೇರೆ ಬೇರೆ ನಾನಾ ರೀತಿಯ ಮೆಥಡ ಸರ್ವೆಗಳು ಮಾಡ್ತಾರೆ ಆದ್ರೆ ಯಾವ ರೀತಿ ಮಾಡಿದ್ವಿ ಎಷ್ಟು ಜನನ ರೀಚ್ ಮಾಡಿದ್ವಿ ಅದ್ರ ಡೆಮೋಗ್ರಫಿಕ್ಸ್ ಏನು ಯಾವ ಪ್ರಶ್ನೆಗಳು ಕೇಳಿದ್ವಿ ಈ ಎಲ್ಲ ತೆರೆದಿಟ್ಟಾಗ ಮಾತ್ರ ಅದು ಅದಕ್ಕೊಂದು ವಿಶ್ವಾಸತೆ ವಿಶ್ವಾಸಾರ್ಹತೆ ಸಿಗುತ್ತೆ ಇಲ್ಲದೆ ಒಂದೇ ಒಂದು ಪಾಯಿಂಟ್ ಹೇಳೋದಾದರೆ ಅಂದರೆ ಉದಾಹರಣೆಗೆ ನೀವು ಟೆಲಿಫೋನಿಗೆ ಸರ್ವೆ ಮಾತ್ರ ಮಾಡಿದ್ದೀವಿ ಅಂತ ಹೇಳಿದ್ರೆ ಟೆಲಿಫೋನ್ ಇಲ್ಲದೇ ಇರತಕ್ಕಂಥವ್ರನ್ನ ನೀವು ಅದರಿಂದ ಹೊರಗಿಟ್ಟಿದ್ದೀರಿ ಎಕ್ಸ್ಕ್ಲೂಡ್ ಮಾಡಿದ್ದೀರಿ ಅಂತ ಆ ಸಮುದಾಯ ಯಾವ ಪಕ್ಷದ ಕಡೆಗೆ ಒಲವು ತೋರಿಸಿರ್ಬೋದು ಅದು ನಿಮ್ಮ ಸರ್ವೇನಲ್ಲಿ ಅದರ ಕೊರತೆ ಉಂಟಾಗುತ್ತೆ ಹಾಗಾಗಿ ನೀವು ಯಾವ ರೀತಿಯಲ್ಲಿ ಸರ್ವೆಯನ್ನು ಮಾಡ್ತಿದ್ದೀರಿ ಅನ್ನೋದು ನೀವು ಅಂತಿಮವಾಗಿ ಯಾವ ಥರದ ಫಲಿತಾಂಶಕ್ಕೆ ಬಂದಿಲ್ತೀರಿ ಅನ್ನೋದಕ್ಕೆ ಒಂದಕ್ಕೊಂದು ಸಂಬಂಧ ಇರುತ್ತೆ ವಿಶ್ವದೆಲ್ಲೆಡೆ ಬೇರೆ ಬೇರೆ ಸಂಸ್ಥೆಗಳು ಯಾವ ರೀತಿ ಯಾವುದೇ ನೀವು ಅಮೇರಿಕಾ ತಗೋಬೋದು ಅಥವಾ ಯುರೋಪ್ ತಗೋಬೋದು ಅಲ್ಲಿ ಏನಾದರೂ ಒಂದು ಸರ್ವೆ ಅಂತ ಕೊಟ್ಟಾಗ ಬರೀ ಅಂಕಿಅಂಶ ಕೊಡೋಲ್ಲ ಏನು ಪ್ರಶ್ನೆ ಕೇಳಿದರೂ ಅದಕ್ಕೆ ಏನು ಉತ್ತರ ಸಿಕ್ತು ಅದು ಯಾವ ಥರ ಅಂತ ಹೇಳ್ತಾರೆ ಏನಕ್ಕೆ ಅಭ್ಯರ್ಥಿ ಇಷ್ಟ ಇಲ್ಲ ಅಭ್ಯರ್ಥಿಯ ಪ್ಲಸ್ ಏನು ಮೈನಸ್ ಏನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗೋಕ್ಕೆ ಆ ಪ್ರಶ್ನೆಗಳು ಮುಂದಿಟ್ಟು ಅದನ್ನು ಚರ್ಚೆ ಮಾಡ್ತಾರೆ ಇಲ್ಲಿ ಆ ರೀತಿ ಅದು ನಡೀತಾ ಇಲ್ಲ ಈಗ ನಾಲ್ ಈಗ ಯಾರು ಕ ಯಾರ್ಯಾರು ಸರ್ವೆ ಮಾಡಿದಾರೋ ಅವ್ರು ಯಾರೂ ಏನು ಪ್ರಶ್ನೆ ಕೇಳಿದ್ವಿ ಯಾವ ಥರ ಕೇಳಿದ್ವಿ ಅದ್ರ ಬಗ್ಗೆ ಚಕಾರ ಇಲ್ಲ ಆದರೆ ನಂಬರ್ಗಳು ಮಾತ್ರ ಒಂದೇ ರೀತಿಯ ನಂಬರ್ಗಳು ಕೊಟ್ಟಿದ್ದಾರೆ ಸೊ ಇದು ಒಂದು ಏನೋ ಒಂದು ರೀತಿಯಾದಂಥ ನಮಗೆ ನಾವು ಸರ್ವೆ ಮಾಡ್ತಿದ್ದೀವಿ ನಾವು ಒಂದು ಸೈಂಟಿಫಿಕ್ ಏನೋ ಸಿಸ್ಟಮಿಕ್ ರ್ಯಾಂಡಮ್ ಸ್ಯಾಪ್ಲಿಂಗಲ್ಲಿ ನಾವು ಏನು ಸರ್ವೆ ಮಾಡ್ತಿದ್ದೀವಿ ಮನೆ ಮನೆಗೆ ಹೋಗ್ತಿದ್ದೀವಿ ಜ ಏನೋ ಎಲ್ಲ ನಾವು ಎನ್ಶೂರ್ ಮಾಡ್ತಿದ್ದೀವಿ ಇದೆಲ್ಲ ನಾವು ಮಾಡಿ ನಮಗೊಂದು ಒಂದು ತಕ್ಕಮಟ್ಟಿಗೆ ಒಂದು ಎಕ್ಸ್ಪರ್ಟೈಸ್ ನಮ್ಗೆ ಸಿಕ್ಕಿದೆ ಇದ್ರ ಅಂದರೆ ನಾವು ಕರ್ನಾಟಕ ಎಲೆಕ್ಷನ್ ನೀವು ಆಗಲೇ ಹೇಳಿದಾಗ ಬೇರೆ ಎಲ್ಲ ಏಜೆನ್ಸೀಸು ಅತಂತ್ರ ಏನೋ ವಿಧಾನಸಭಾ ಆಗುತ್ತೆ ಅಂತ ಫಲಿತಾಂಶ ಆಗುತ್ತೆ ಅಂತ ಹೇಳಿದಾಗ ಈ ದಿನ ಎಲೆಕ್ಷನ್ಗೆ ಇಪ್ಪತ್ತೊಂದು ದಿನ ಮುಂಚೆನೇ ನಾವು ಇಷ್ಟು ಒಂದು ನೂರ ಮೂವತ್ತೆರಡರಿಂದ ನೂರ ನಲ್ವತ್ತು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ವಿ ಅದನ್ನ ಏನಕ್ಕೆ ಕಾನ್ಫಿಡೆನ್ಸಲ್ಲಿ ಹೇಳಿದ್ವಿ ಅಂತ ಹೇಳಿದ್ರೆ ನಾವು ಚಾಲೆಂಜು ಮಾಡಿದ್ವಿ ಆ ಟೈಮಲ್ಲೂ ಚಾಲೆಂಜ್ ಮಾಡಿದ್ವಿ ಓಪನ್ ಚಾಲೆಂಜ್ ಮಾಡಿದ್ವಿ ಯಾರೇ ನಮ್ಮ 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 ಬಗ್ಗೆ ಡೌಟ್ ಇದ್ದರೂ ಕೂಡ ನೀವು ನಮ್ಮ ಸಂಸ್ಥೆಗೆ ಬಂದು ನಾವು ಡೇಟಾನ ತೆರೆದಿಡ್ತೀವಿ ನಾವು ಹೇಳ್ತೀವಿ ನಿಮಗೆ ಅಂತ ಚಾಲೆಂಜ್ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ನಾವು ಅಷ್ಟೊಂದು ಪಾರದರ್ಶಕ ಪಾರದರ್ಶಕವಾಗಿದ್ದೀವಿ ಸೊ ನಮ್ಮ ಕ್ವೆಶನ್ಸು ನಮ್ಮ ಉತ್ತರಗಳು ಯಾವ್ಯಾವ ಡೆಮೋಗ್ರಫಿಕ್ಸ್ ಯಾವ ಥರ ಅದು ಉತ್ತರ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಈಗಾಗಲೇ ಇದನ್ನಲ್ಲಿ ಹಾಕಿದ್ದೀವಿ ಸೊ ಈ ರೀತಿ ಹಾಕಿದಾಗ ವೀಕ್ಷಕರು ಯಾರು ಏನೋ ಸ ಸಮೀಕ್ಷೆಗಳು ನಡೀತಾ ಇರಬೇಕಾದ್ರೆ ಅದನ್ನು ಒಂದು ವಿಶ್ವಾಸಾರ್ಹತೆ ಬ ಪಡ್ಕೋಬೇಕು ಅಂದಾಗ ಈ ಡೇಟಾನ ತೆರೆದಿಡ್ಬೇಕು ಜನಕ್ಕೆ ಆಗ ಅವ್ರಿಗೊಂದು ವಿಶ್ವಾಸಾರ್ಹತೆ ಬರುತ್ತೆ ಈ ತೆರೆದಿಡ್ದೇ ಇಷ್ಟು ಬರುತ್ತೆ ಈ ಪ್ರಮಾಣದಲ್ಲಿ ಬರುತ್ತೆ ಮತ ಪ್ರಮಾಣ ಬರುತ್ತೆ ಅಂತ ಹೇಳಿದಾಗ ಸ್ವಲ್ಪ ಒಂದ್ ರೀತಿ ಕೌಡಿ ಹಾಕಿ ಭವಿಷ್ಯ ಹೇಳ್ತಾರಲ್ಲ ಆ ರೀತಿ ಇದೆ ಅಂತ ಅನ್ಸುತ್ತೆ ಇಲ್ಲ ಇದು ಕೌಡಿ ಅಂತ ನಾವು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅವರು ಮಾಡಿರ್ಬೋದು ಸೈಂಟಿಫಿಕ್ ಏನೋ ಮೆಥಡಾಲಜಿ ಎಲ್ಲ ಮಾಡಿರ್ಬೋದು ಪಾರದರ್ಶಕವಾಗಿ ತೆರೆದಿರ್ಲಿಲ್ಲ ಅಂದ್ರೆ ಹೌದು ಅದ್ರ ಗೌಪ್ಯತೆ ಕಾಯ್ದುಕೊಂಡ್ರೆ ಅದ್ರ ಬಗ್ಗೆ ವಿಶ್ವಾಸ ರೀತಿ ಸಾಧ್ಯ ಇಲ್ಲ ಅನ್ಸುತ್ತೆ ಒಂದಿಲ್ ಪ್ರಶ್ನೆ ಬರುತ್ತೆ ವಿಶ್ಫುಲ್ನೆಸ್ ಅಂತ ಒಂದಿರುತ್ತೆ ಅದೇನಾದರೂ ಸರ್ಕಾರದ ಪರವಾಗಿ ಆಡಳಿತದ ಪಕ್ಷದ ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ವಿಶ್ಫುಲ್ನೆಸ್ ಇದೆಯಾ ಈ ಸಂಸ್ಥೆಗಳಿಗೆ ಅಥವಾ ಈ ಕಳೆದ ಐದು ವರ್ಷಗಳಿಂದ ಏನು ಗೋಧಿ ಮೀಡಿಯಾ ಅಂತ ಏನು ಪಟ್ಟ ಕಟ್ಕೊಂಡಿದ್ದಾವ ಇವು ಅಲ್ಲಿ ಪಿ ಎಮ್ ಒ ಆಫೀಸಿಂದ ಏನು ಸುದ್ದಿ ಬರುತ್ತೆ ಅದನ್ನೇ ಡಿಸ್ಕಷನ್ ಅಂತ ಏನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹೇಳ್ತಾ ಇದ್ದಾರೋ ಆ ಹಿನ್ನೆಲೆಯಲ್ಲಿ ಈ ನಂಬರ್ಗಳನ್ನು ಬಂದಿದೆಯೋ ಅನ್ನೋದು ಒಂದು ಕುತೂಹಲ ಅಥವಾ ಒಂದು ಸಂಶಯ ಎಲ್ಲ ಮತದಾರಲ್ಲಿ ಮೂಡಿದೆ ಇದು ಇದು ಅಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂದರೆ ಈ ಚುನಾವಣೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ನಡೆದಿದ್ದಲ್ಲ ಇದು ಆಡಳಿತ ಪಕ್ಷ ಮತ್ತು ಜನರ ನಡುವೆ ನಡೆದ ಇಲೆಕ್ಷನ್ ಅನ್ನೋದ್ರೆ ಹಲವಾರು ಚುನಾವಣೆ ಅಂತ ಹೇಳಿದರು ಈಗ ಇಂಥ ಗಂಭೀರವಾದ ಚಾಲೆಂಜನ್ನು ನೀವು ಮುಂದಿಡಬೇಕಾದ್ರೆ ಏನಾದರೂ ನಿಮ್ಮ ನಂಬರ್ಸ್ ಡಿಫ್ರೆನ್ಸ್ ಆಗಿ ಕಂಡಿರ್ಬೋದು ಒಂದು ಪರ್ಸೆಂಟೇಜ್ ನೀವು ಹೇಳಿದ್ರು ಅವ್ರು ಐವತ್ತೈದು ಪರ್ಸೆಂಟ್ ಹೇಳ್ತಾರೆ ಆ ಪರ್ಸೆಂಟೇಜ್ ಬರಲಿಕ್ಕೆ ಸಾಧ್ಯನಿಲ್ಲ ಅಂತ ಆ ರೀತಿ ಬೇರೆ ಏನಾದರೂ ನಿಮಗೆ ಸ್ಪಷ್ಟವಾದ ಡಿಫ್ರೆನ್ಸ್ಗಳು ಕಂಡು ಬಂದ್ವಾ ವಾಸೋರೆ ಖಂಡಿತವಾಗ್ಲೂ ನೀವು ಆಗಲೇ ಕೇಳಿದ್ರಿ ಮತ್ತು ಭರತ್ ಕೂಡ ಹೇಳಿದ್ರು ಅಂದರೆ ಭಾಳ ಜನ ತಮ್ಮ ಸರ್ವೆ ಮೆಥಡಾಲಜಿ ಏನು ಸ್ಯಾಂಪಲ್ ಸೈಜ್ ಎಷ್ಟು ಮತ್ತು ಅದರ ಡೆಮೋಗ್ರಫಿ ಅಂತೀವಿ ಅಂದರೆ ನಿಮ್ಮಲ್ಲಿ ಮಹಿಳೆಯರನ್ನ ಎಷ್ಟು ಜನ ಮಾತಾಡಿಸಿದಿರಿ ಪುರುಷರನ್ನ ಜನ ಮಾತಾಡಿಸಿದ್ದೀವಿ ಇದೆಲ್ಲವನ್ನು ಕೂಡ ಹೊರ ಇಟ್ಟಿಲ್ಲ ಅಂತ ಆದರೆ ಒಂದು ಏಜೆನ್ಸಿ ಅದನ್ನು ಹೊರಗಿಟ್ಟಿದೆ ಅದನ್ನು ಹೊರಗಿಟ್ಟಿರ್ತಕ್ಕಂಥದ್ದು ಮೈ ಆಕ್ಸಿಸ್ ಇಂಡಿಯಾದವರು ಯಾರಿದ್ದಾರೆ ಅವರು ಅದನ್ನು ಭಾಳ ಸ್ಪಷ್ಟವಾಗಿ ಮುಂದಿಟ್ಟಿದ್ದಾರೆ ಅದನ್ನು ಮುಂದಿಟ್ಟಿರೋದ್ರಿಂದಲೇ ಅದರ ಬಗ್ಗೆ ಪ್ರಶ್ನೆಗಳೇನು ಅಂತ ಹೇಳ್ತದೆ ಉದಾಹರಣೆಗೆ ಅವರು ಮಾತಾಡಿಸಿರ್ತಕ್ಕಂಥ ಐದು ಪಾಯಿಂಟ್ ಎಂಟು ಲಕ್ಷ ಜನರಲ್ಲಿ ಮೂವತ್ತೊಂದು ಪರ್ಸೆಂಟಷ್ಟು ಮಹಿಳೆಯರನ್ನು ಮಾತಾಡಿಸಿದ್ದೀವಿ ಅಂತ ಹೇಳ್ತಾರೆ ಆದರೆ ಮಹಿಳೆಯರ ಸಂಖ್ಯೆ ಹೆಚ್ಚು ಕಡಿಮೆ ಜನಸಂಖ್ಯೆ ಅರ್ಧ ಇದೆ ಅದಕ್ಕಾಗಿ ಅವ್ರು ಕೆಳಗಡೆ ಅದನ್ನೂ ಬರೀತಾರೆ ನಾವು ಇದನ್ನು ಹಾಗಾಗಿ ವೆಯ್ಟೇಜ್ ಅಂತ ಕರಿತೀವಿ ಫಿಫ್ಟಿ ಫಿಫ್ಟಿ ಅದನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ ಆದರೆ ಅದು ಮೂವತ್ತೊಂದರಷ್ಟು ಕಡಿಮೆ ಬಂದರೆ ಸ್ವಲ್ಪ ಅದರಲ್ಲಿ ಏನು ಎರರ್ಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಅಂದರೆ ನಿಮಗೆ ಎಕ್ಸಾಕ್ಟ್ಲಿ ಐವತ್ತು ಪರ್ಸೆಂಟ್ ಮಹಿಳೆಯರು ಐವತ್ತು ಪರ್ಸೆಂಟ್ ಪುರುಷರನ್ನು ಮಾತಾಡ್ಸೋಕೆ ಆಗಲ್ಲ ಅದರಲ್ಲೂ ಒಂದು ಮತಗಟ್ಟೆ ಸಮೀಕ್ಷೆ ಮಾಡಿದಾಗ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಆದರೆ ನಿಮ್ಗೊಂದು ನಲ್ವತ್ನಾಲ್ಕು ನಲವತ್ತೆರಡು ನಲವತ್ತ್ಮೂರಾದರೂ ಬರಬೇಕು ಮೂವತ್ತೊಂದರಷ್ಟು ಕಡಿಮೆ ಬಂದಾಗ ಅದನ್ನು ನೀವು ಎಕ್ಸ್ಟ್ರಾ ಪೊಲೆಟ್ ಮಾಡಿದಾಗ ಅದರೊಳಗಡೆ ಎರರ್ಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇದು ಒಂದು ಎರಡನೇದು ಅವ್ರು ಇನ್ನೊಂದು ವಿಚಾರ ಹೇಳ್ತಾರೆ ಈ ಥರ ತಾವು ಮಾಡ್ತಾ ಇರ್ತಕ್ಕಂಥ ಸರ್ ಮಾಡಿರ್ತಕ್ಕಂಥ ಸರ್ವೇನಲ್ಲಿ ಯ ನಾವು ಕೂಡ ಇದನ್ನು ಇದೇ ರೀತಿಯಲ್ಲಿ ಮಾಡ್ತೀವಿ ಯಾವ ಜಾತಿ ಸಮುದಾಯದ ಜನ ಇದ್ದಾರೆ ಅವರ ಎಕನಾಮಿಕ್ ಸ್ಟೇಟಸ್ ಏನು ಮತ್ತು ಅವರು ಎಜುಕೇಷನ್ ಸ್ಟೇಟಸ್ ಏನು ಅಂತ ಅವರ ಎಜುಕೇಷನ್ ಸ್ಟೇಟಸ್ಗೆ ಹೋಗಿ ಬಂದಾಗ ನಾಟ್ ಗಾನ್ ಟು ಸ್ಕೂಲ್ ಈಸ್ ಫಿಫ್ಟೀನ್ ಪರ್ಸೆಂಟ್ ಅಂತ ಅವರು ಹೇಳ್ತಾರೆ ಶಾಲೆಗೆ ಹೋಗದೇ ಇರತಕ್ಕಂಥವ್ರು ಹದಿನೈದು ಪರ್ಸೆಂಟ್ ಅಂತ ನೀವು ದಯವಿಟ್ಟು ಒಟ್ಟು ಇದನ್ನು ತೆಗೆದು ನೋಡಿ ಇಂಟರ್ನೆಟ್ಟಲ್ಲಿ ಅತ್ಯಂತ ಅಧಿಕೃತವಾದಂಥ ಅಂಕಿಅಂಶಗಳು ಯಾವುವು ಅಂತ ನೀವು ತೆಗೆದು ನೋಡಿ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಮಗೆ ರೂರಲ್ ಇಂಡಿಯಾದಲ್ಲಿ ಶಾಲೆಗೆ ಹೋಗದೇ ಇರತಕ್ಕಂಥವರ ಸಂಖ್ಯೆ ಅದು ಹದಿನಾಲ್ಕು ಪರ್ಸೆಂಟ್ ಇದೆ ಇನ್ಫ್ಯಾಕ್ಟ್ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ಆದರೆ ನಾವು ಮಾತಾಡ್ತಾ ಇರೋದು ವೋಟ್ ಹಾಕುವಂಥವ್ರದ್ದು ಇದು ಯಾರ್ದು ಇದು ಒಂದು ಆರು ವರ್ಷದಿಂದ ಹದಿನೇಳು ವರ್ಷದವ್ರದ್ದು ನಾವು ಇದ್ದೀವಿ ಬಟ್ ನಮ್ಮ ಜನ್ರೇಷನ್ನು ನಮಗಿಂತ ಹಿಂದಿನ ಜನ್ರೇಷನ್ನು ವಯಸ್ಸಾದವರು ಇವರಲ್ಲಿ ಶಾಲೆಗೆ ಹೋಗದೇ ಇರವ್ರ ಸಂಖ್ಯೆ ಇನ್ನೂ ಜಾಸ್ತಿ ಇರುತ್ತೆ ಇದು ಅಖಿಲ ಭಾರತ ಮಟ್ಟದಲ್ಲಿ ಸುಮಾರು ಇಪ್ಪತ್ತ ಆರು ಪರ್ಸೆಂಟ್ ಇದೆ ಅಂದರೆ ನೀವೇ ನಿಮ್ಮದೇ ಒಂದು ಡೆಮೋಗ್ರಫಿ ಏನಿತ್ತು ಅಂತ ಹೇಳ್ತೀರಾ ಆ ಡೆಮೋಗ್ರಫೀಲಿ ನೀವೇನು ಹೇಳ್ತೀರಿ ಹದಿನೈದು ಅಷ್ಟು ಜನ ನಿಮ್ಮ ಒಟ್ಟು ನೀವು ಯಾರನ್ನ ಸರ್ವೆ ಮಾಡಿದಿರಿ ಅವರು ಶಾಲೆಗೆ ಹೋಗಿಲ್ಲ ಬಟ್ ಭಾರತದಲ್ಲಿ ಶಾಲೆಗೆ ಹೋಗದೇ ಇರತಕ್ಕಂಥವ್ರ ಸಂಖ್ಯೆ ಇಪ್ಪತ್ತಾರು ಪರ್ಸೆಂಟು ಇನ್ನೂ ಒಂದು ಕುತೂಹಲಕಾರಿಯಾದ ಸಂಗತಿ ಇದೆ ಈ ಶಾಲೆಗೆ ಹೋಗದೇ ಇರೋ ಜನವೇ ಜಾಸ್ತಿ ಓಟ್ ಹಾಕೋರು ನಮ್ಮ ದೇಶದಲ್ಲಿ ಬಡವರು ಜಾಸ್ತಿ ಓಟ್ ಹಾಕ್ತಾರೆ ಅಮೆರಿಕದಲ್ಲಿ ಶ್ರೀಮಂತರು ಜಾಸ್ತಿ ಓಟ್ ಹಾಕ್ತಾರೆ ಸೊ ಯಾರು ಜಾಸ್ತಿ ಓಟ್ ಹಾಕೋ ಸಾಧ್ಯತೆ ಇದೆ ಅವರಲ್ಲಿ ನೀವು ಹೆಚ್ಚು ಕಡಿಮೆ ಹನ್ನೊಂದು ಪರ್ಸೆಂಟಷ್ಟು ಜನರನ್ನು ಎಕ್ಸ್ಕ್ಲೂಡ್ ಮಾಡಿದ್ದೀರಾ ಅದಕ್ಕೆ ನೀವು ವೆಯ್ಟೇಜ್ ಕೊಟ್ಟಿದ್ದೀರಾ ಇಲ್ವಾ ಅನ್ನೋದನ್ನು ನೀವು ಇಲ್ಲಿ ಇಂಡಿಕೇಟ್ ಮಾಡಿಲ್ಲ ಮತ್ತು ಈ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದ ನಮ್ಮ ಸರ್ವೇನ ಇಟ್ಕೊಂಡು ನೋಡೋದಾದರೆ ಬಡವರು ಅನಕ್ಷರಸ್ಥರು ಮತ್ತು ಶೋಷಿತ ಸಮುದಾಯಗಳಿಗೆ ಸೇರಿದವರು ಯಾರಿದ್ದಾರೆ ಅವರು ಹೆಚ್ಚು ಬಿ ಜೆ ಪಿಯ ವಿರುದ್ಧ ಓಟ್ ಹಾಕ್ತಾರೆ ಹಂಗಾಗಿ ಆ ಪ್ರಮಾಣದ ಎಕ್ಸ್ಕ್ಲೂಡ್ ಮಾಡಿದ್ದೀವಿ ಅನ್ನೋದನ್ನು ನೀವು ಇದರೊಳಗಡೆ ಇಂಡಿಕೇಟ್ ಮಾಡ್ತಾ ಇದ್ದೀರಾ ಅನ್ನೋದು ನಮ್ಮ ಸ್ಪಷ್ಟವಾದಂಥ ನಿಲುವು ಇದು ಈ ಸರ್ವೆ ವಿಚಾರದಲ್ಲಿ ನಮಗೆ ಎದ್ದು ಕಾಣ್ತಾ ಇರತಕ್ಕಂಥ ಮೇಜರ್ ವಿಚಾರ ಆಗಿದೆ ಗಂಡ ಸಾವಿರದ ಅರವತ್ತೊಂಬತ್ತು ಮೂವತ್ತೊಂದು ಇದ್ದಾಗಲೂ ಎರರ್ಸ್ ಜಾಸ್ತಿ ಇದೆ ಆದರೆ ಅದನ್ನು ನೀವು ಯಾವುದೋ ರೀತಿಯಲ್ಲಿ ಎಕ್ಸ್ಟ್ರಾಪೊಲೆಟ್ ಮಾಡಿದ್ದೀವಿ ಫಿಫ್ಟಿ ಫಿಫ್ಟಿಗೆ ಅಂತ ಹೇಳ್ತಾ ಇದ್ದೀರಾ ಎರರ್ಸ್ ಇದ್ದರೂ ಕೂಡ ಮ್ಯಾನೇಜ್ ಮಾಡ್ಬೋದು ಅಂತ ತಿಳ್ಕೊಳ್ಳಿ ಬಟ್ ಇದು ಇದರೊಳಗಡೆ ನೀವು ಸುಮಾರು ಹನ್ನೊಂದು ಪರ್ಸೆಂಟು ಕರ್ನಾಟಕದಲ್ಲೇ ತೆಗೆದುಕೊಂಡ್ರೆ ನಿಮಗೆ ದಕ್ಷಿಣ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ ಅವರು ಉತ್ತರ ಕರ್ನಾಟಕಕ್ಕೆ ಹೋದರೆ ನೀವು ಕಲಬುರಗಿ ಥರದ್ದು ಒಂದು ಕ್ಷೇತ್ರದ್ದು ಮಾಡಿದ್ರೆ ನಿಮಗೆ ಮೂವತ್ತ್ನಾಲ್ಕು ಮೂವತ್ತಾರು ಪರ್ಸೆಂಟ್ ಬರ್ತಾರೆ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮಗೆ ಈ ವ್ಯತ್ಯಾಸ ಕಾಣ್ತದೆ ಇದು ಎರಡನೇ ವಿಚಾರ ಮೂರನೇ ವಿಚಾರ ಮಹಿಳೆಯರ ವೋಟಿಂಗ್ ಸಂಬಂಧಪಟ್ಟಂಗೆ ಮಹಿಳೆಯರ ವೋಟಿಂಗ್ನಲ್ಲಿ ಸ್ವಲ್ಪ ಹೆಚ್ಚೆ ಎನ್ ಡಿ ಎಗೆ ವೋಟ್ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಈಗ ಕರ್ನಾಟಕ ಥರದ ರಾಜ್ಯದೊಳಗಡೆ ಎಲ್ಲಿ ಗ್ಯಾರಂಟಿ ಪ್ರೋಗ್ರಾಮ್ಸು ಜಾರಿಯಾಗಿದೆ ಅಂಥ ಕಡೆಯಲ್ಲಿ ಮಹಿಳೆಯರ ಓಟು ಏನಾಗಿದೆ ಅನ್ನುವಂಥ ಪ್ರಶ್ನೆ ಇದೆ ಸೊ ಮಹಿಳೆಯರ ಓಟಿನ ವಿಚಾರ ಕರ್ನಾಟಕಕ್ಕೆ ಬರೋದಾದರೆ ಪುರುಷರಿಗಿಂತ ಮಹಿಳೆಯರು ಹನ್ನೆರಡು ಪರ್ಸೆಂಟಷ್ಟು ಹೆಚ್ಚು ಅದು ಕಾಂಗ್ರೆಸ್ಸಿನ ಪರವಾಗಿ ಓಟ್ ಹಾಕಿದ್ದಾರೆ ಅಂದರೆ ಇಲ್ಲ ಜಗಜಾಂತರ ವ್ಯತ್ಯಾಸ ಕಂಡು ಬರ್ತಾ ಇದೆಯಿಲ್ಲ ಅವ್ರು ಹೇಳ್ತಾ ಇರೋದು ಎರಡು ಪರ್ಸೆಂಟು ಬಿ ಜೆ ಪಿ ಹೆಚ್ಚಿಗೆ ಮತ ಹಾಕಿದ್ದಾರೆ ಹೌದು ಅದನ್ನು ಆಲ್ ಇಂಡಿಯಾ ಫಿಗರ್ ಅವರು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ನೀವು ನೋಡಿದ್ರೆ ಪುರುಷರಿಗಿಂತ ಮಹಿಳೆಯರು ಹನ್ನೆರಡು ಪರ್ಸೆಂಟಷ್ಟು ಕಾಂಗ್ರೆಸ್ಸಿಗೆ ಹೆಚ್ಚು ಓಟ್ ಆಗ್ತಿದ್ದಾರೆ ಈಗ ಮತ್ತು ಅವರು ಹೆಚ್ಚು ಕಡಿಮೆ ಜನಸಂಖ್ಯೆ ಅರ್ಧದಷ್ಟಿದ್ದಾರೆ ಮತ್ತು ಈ ಚುನಾವಣೆಯಲ್ಲಿ ಒಟ್ಟಾರೆ ಕರ್ನಾಟಕದಲ್ಲಿ ವೋಟ್ ಶೇರ್ ಜಾಸ್ತಿ ಆಯಿತು ವೋಟಿಂಗ್ ಜಾಸ್ತಿ ಆಯಿತು ವೋಟಿಂಗ್ ಜಾಸ್ತಿ ಆದಾಗ ಗಂಡಸದ್ದು ಎಷ್ಟು ವೋಟಿಂಗ್ ಜಾಸ್ತಿ ಆಯಿತು ಅದಕ್ಕಿಂತ ಮಹಿಳೆಯರು ವೋಟಿಂಗು ಒಂದು ಕೈ ಮಿಗಿಲಾಗೆ ಆಗಿದೆ ಜಾಸ್ತಿ ಆಗಿದೆ ನೀವು ಬೆಂಗಳೂರು ಸೆಂಟ್ರಲ್ದು ಡೇಟಾ ತೆಗೆದುಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಒಂದೆರಡು ಕ್ಷೇತ್ರಗಳಲ್ಲಿ ಪುರುಷರಿಗಿಂತ ಹೆಚ್ಚು ವೋಟಿಂಗು ಕೂಡ ಮಹಿಳೆಯರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಸೊ ಇದು ಕ್ಲಿಯರ್ ಇದೆ ಅದು ನಮ್ಮ ಎಲ್ಲ ಸರ್ವೆಗಳಲ್ಲಿ ನಮಗೆ ಇಲ್ಲಿ ತನಕ ಕಾಣಿಸಿರೋದು ಕೆಲವು ಕೆಲವು ಕಡೆ ಏಳು ಪರ್ಸೆಂಟು ಕೆಲವು ಕಡೆ ಹನ್ನೆರಡು ಪರ್ಸೆಂಟು ಕೆಲವು ಕಡೆ ಹದಿನಾಲ್ಕು ಪರ್ಸೆಂಟು ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಾರೆ ಈ ಅಂಶ ಏನಿದೆ ಇದು ಕೂಡ ಇಂಡಿಯಾ ಟುಡೇ ಮೈ ಆಕ್ಸಿಸ್ ಒಳಗಡೆ ನಮಗೆ ಅದು ಸಮಸ್ಯೆ ಕಾಣ್ತಿದೆ ಒಂದು ಅದನ್ನು ಯಾವ ರೀತಿ ನೀವು ಎಕ್ಸ್ಟ್ರಾ ಪೊಲೆಟ್ ಮಾಡಿದಿರಿ ಅನ್ನೋದು ಗೊತ್ತಾಗ್ತಿಲ್ಲ ಮತ್ತು ಆಲ್ ಇಂಡಿಯಾ ಫಿಗರ್ಸ್ನಲ್ಲಿ ಎರಡು ಪರ್ಸೆಂಟ್ ಜಾಸ್ತಿ ಬಿ ಜೆ ಪಿ ಓಟ್ ಅಂತ ಹೇಳ್ತೀರಿ ಕರ್ನಾಟಕದಲ್ಲಿ ನೀವು ಐವತ್ತೈದು ನಲವತ್ತೊಂದು ಅಂತಾದಾಗ ಈ ಪ್ರಮಾಣದ ಮಹಿಳೆಯರು ಉದಾಹರಣೆಗೆ ಮಂಡ್ಯದೊಂದು ನಿಮ್ಗೆ ಹೇಳೋದಾದರೆ ಮಂಡ್ಯದಲ್ಲಿ ಒಕ್ಕಲಿಗ ಸಮುದಾಯ ಈ ಕಾಸ್ಟ್ ಫಿಗರ್ಸ್ನ ನಾವು ಮೈ ಮೈಯಾಕ್ಸಿಸ್ನವರು ಕೊಟ್ಟಿರೋದ್ರಿಂದ ನಾವು ಹೇಳ್ತೀವಿ ಒಕ್ಕಲಿಗ ಸಮುದಾಯ ಬಹುತೇಕ ಹೆಚ್ಚು ಬಿ ಜೆ ಪಿ ಜೆ ಡಿ ಎಸ್ಗೆ ಓಟ್ ಹಾಕಿದೆ ಅಂತ ಅದು ನಿಜ ಒಕ್ಕಲಿಗ ಪುರುಷರಂತೂ ಸಿಕ್ಕಾಪಟ್ಟೆ ಆ ಕಡೆಗೆ ಪೋಲರೈಸ್ ಆಗಿದ್ದಾರೆ ಒಕ್ಕಲಿಗ ಮಹಿಳೆಯರು ಆ ರೀತಿಯಲ್ಲಿ ಒಂದು ಸೈಡ್ ಪೋಲರೈಸ್ ಆಗಿಲ್ಲ ಅವರಲ್ಲೂ ಕೂಡ ನಮ್ಮ ಒಂದು ಸರ್ವೇನಲ್ಲಿ ನಮ್ಮ ಫಸ್ಟ್ ಸರ್ವೇನಲ್ಲಿ ಹೆಚ್ಚು ಜನ ಅಂಡಿಸೈಡೆಡ್ ಇದ್ದರು ಮೂವತ್ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಕಾಂಗ್ರೆಸ್ಸಿಗೆ ಮೂವತ್ತೊಂದು ಪರ್ಸೆಂಟ್ ಜನ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಓಟ್ ಹಾಕಿದ್ದನ್ನು ನಾವು ನೋಡ್ತೀವಿ ಸೊ ಹೀಗಿರಬೇಕಾದ್ರೆ ನಮಗೆ ಭಾಳ ಸ್ಪಷ್ಟವಾಗಿ ಇದರೊಳಗಡೆ ಸಮಸ್ಯೆ ಇದೆ ಅನ್ನೋದು ಕಾಣ್ತಾ ಇದೆ ಇದು ಡೇಟಾ ಇಟ್ಕೊಂಡು ನಾವು ಇದನ್ನು ಹೇಳ್ತಾ ಇದ್ದೀವಿ ಮತ್ತು ಇದು ಇನ್ನೂ ಒಂದು ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಎಸ್ ಸಿ ಕನ್ಸಾಲಿಡೇಷನ್ ಯಾವ ರೀತಿ ಒಳಗಡೆ ಕಾಂಗ್ರೆಸ್ಸಿನ ಕಡೆಗಾಗಿದೆ ಅಂತ ಅದ್ರಲ್ಲಿ ನಾವು ಎಸ್ ಸಿ ರೈಟು ಲೆಫ್ಟು ಲಂಬಾಣಿ ಇವೆಲ್ಲವನ್ನು ಕೂಡ ನೋಡಿದ್ದೀವಿ ಎಸ್ ಸಿ ರೈಟ್ ಟೋಟಲಿ ಕನ್ಸಾಲಿಡೇಟೆಡ್ ನಿಮಗೆ ಮುಸ್ಲಿಂ ಕಮ್ಯುನಿಟಿಯ ಜು ಕನ್ಸಲ್ಟೇಷನು ಮತ್ತು ಏನು ಕಾಣುತ್ತೆ ಅಥವಾ ಈಗ ನೀವು ಲಿಂಗಾಯತ್ ಸಮುದಾಯ ಕನ್ಸಲ್ಟೇಷನ್ ಆ ಕಡೆಗೆ ಏನು ತೋರಿಸಿದ್ರಿ ಅದೇ ಪ್ರಮಾಣದಲ್ಲಿ ಎಸ್ ಸಿ ರೈಟ್ ಕನ್ಸಲ್ಟೇಷನ್ ಎಸ್ ಸಿ ಲೆಫ್ಟ್ ಕೂಡ ಆಲ್ಮೋಸ್ಟ್ ಫೋರ್ ಟು ಫೈವ್ ಪರ್ಸೆಂಟ್ ಅಷ್ಟೇ ಗ್ಯಾಪ್ ಇದೆ ಬಟ್ ಮಯಾಕ್ಸಿಸ್ ಏನು ತೋರಿಸಿದೆ ಇದು ನಮಗೆ ಸಂದೇಹಗಳನ್ನು ಹುಟ್ಟಿಸ್ತಾ ಇದೆ ಯಾಕೆಂದರೆ ಅವರು ಕೊಟ್ಟಿರೋದನ್ನು ಕರ್ನಾಟಕಕ್ಕೆ ಕೊಟ್ಟಿರೋದು ಈ ಕಾರಣದಿಂದಾಗಿ ನಾವು ಈ ಪ್ರಶ್ನೆಗಳನ್ನು ಎತ್ತಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ಫ್ಯಾಕ್ಟ್ ನಮ್ಮ ಈ ಡೇಟಾ ಎಲ್ಲ ಪೂರ್ತಿ ಇದ್ದಾಗಲೂ ಕೂಡ ನಾವು ಅಫಿಷಿಯಲ್ಲಾಗಿ ಎಲೆಕ್ಷನ್ ಕಮಿಷನ್ನ ನಿಯಮಕ್ಕಿಂತ ಮುಂಚೆ ಏನು ಸರ್ವೆ ಮಾಡಿದ್ವಿ ಅದನ್ನು ಮಾತ್ರ ನಾವು ಬಹಿರಂಗ ಪಬ್ಲಿಷ್ ಮಾಡಿದ್ವಿ ಆದರೆ ಈಗ ಈ ವಿಷ ಈ ಮೀಡಿಯಾ ಸಂಸ್ಥೆಗಳ ಕ್ರೆಡಿಬಿಲಿಟಿ ಬಗ್ಗೆ ಪ್ರಶ್ನೆ ಹುಟ್ಟಿದೆ ಸಾಕಷ್ಟು ದಿನ ಡಾಟ್ ಕಾಮ್ ಒಂದು ಸಂಸ್ಥೆ ಹುಟ್ಟೋದಕ್ಕೆ ಅದು ಕಾರಣ ಆಗಿದೆ ಇಲ್ಲದೇ ಇದ್ದರೆ ಮೀಡಿಯಾ ಸಂಸ್ಥೆಗಳು ಬೇಕಾದಷ್ಟು ಇದನ್ನು ಮಾಡ್ತಾ ಇದ್ದವು ಮತ್ತು ಜರ್ನಲಿಸ್ಟರು ಇನ್ನೊಂದು ಸಂಸ್ಥೆಯನ್ನು ಪ್ರಶ್ನೆ ಮಾಡಬಾರ್ದು ಅಂತ ಇದೆ ಇಲ್ಲಿ ಅಫ್ಕೋರ್ಸ್ ಮೀಡಿಯಾ ಸಂಸ್ಥೆಗಳೇ ಮಾಡಿಲ್ಲ ಅದನ್ನು ಬೇರೆ ಏಜೆನ್ಸಿ ಮಾಡಿದೆ ಮೀಡ್ಯಾ ಸಂಸ್ಥೆಗಳವ್ರ ಜೊತೆಯಲ್ಲಿ ಸೇರಿಕೊಂಡಿದೆ ಆದರೆ ನಾವೇ ಮೀಡಿಯಾ ಸಂಸ್ಥೆಯಾಗಿಯೇ ಇದನ್ನು ನಾವು ಮಾಡಿದ್ದೀವಿ ಮತ್ತು ಹೀಗೆ ಮಾಡಿರೋ ಸಂದರ್ಭದಲ್ಲಿ ಇಂಥದ್ದೊಂದು ದೇಶದಲ್ಲಿ ನಡೀತಿರಬೇಕಾದ್ರೆ ಡೆಮಾಕ್ರಸಿಯ ಭಾಳ ಮುಖ್ಯವಾದ ಕಾಲಘಟ್ಟ ಆಗಿರುವಂಥ ಎಲೆಕ್ಷನ್ ಟೈಮ್ನಲ್ಲಿ ನಡೀತಾ ಇರಬೇಕಾದ್ರೆ ಎಲೆಕ್ಷನಿನ ವಿಶ್ವಾಸಾರ್ಹತೆ ಕುರಿತಾಗಿ ಪ್ರಶ್ನೆಗಳು ಹೇಳ್ತಿರಬೇಕಾದ್ರೆ ಎಕ್ಸಿಟ್ ಪೋಲನ್ನು ವೆಪನೈಸ್ ಮಾಡಲಾಗ್ತಿದೆ ಅಂತ ಕೆಲವರಿಗೆ ಭಾವನೆ ಉಂಟಾಗ್ತಿರಬೇಕಾದ್ರೆ ಇದನ್ನು ಸ್ಪಷ್ಟವಾಗಿ ಮುಂದೆ ಇಟ್ಟು ಹೇಳಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಮತ್ತು ಈ ಡೇಟಾ ಈ ರೀತಿ ಒಳಗಡೆ ನಮ್ಮ ಸರ್ವೇನ ಆಧರಿಸಿ ಸರ್ವೆ ಬಿಫೋರ್ ಎಲೆಕ್ಷನ್ ಸರ್ವೆ ಡ್ಯೂರಿಂಗ್ ಎಲೆಕ್ಷನ್ಸ್ ಸರ್ವೆ ಆಫ್ಟರ್ ಎಲೆಕ್ಷನ್ ಈ ಮೂರು ಡೇಟಾನ ಇಟ್ಕೊಂಡು ನಾವು ಇದನ್ನು ಹೇಳ್ತಾ ಇದ್ದೀವಿ ಒಂದೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದರೆ ಮಾಧ್ಯಮ ಸಂಸ್ಥೆ ಮಾಧ್ಯಮ ಸಂಸ್ಥೆಗಳ ಮೇಲೆ ಪ್ರಶ್ನೆ ಮಾಡಬಾರ್ದಂತ ಅದು ಮಾಧ್ಯಮಗಳು ಮಾಧ್ಯಮದ ಪಾತ್ರ ಮಾಡುತ್ತಿದ್ದಾಗ ಆ ಪ್ರಶ್ನೆ ಮೂಡುತ್ತೆ ಮಾಧ್ಯಮಗಳು ಆ ಪಾತ್ರವನ್ನು ಮಾಡದೇ ಬೇರೆ ರೀತಿ ವರ್ತಿಸುತ್ತಿದ್ದಾಗ ಆ ಪ್ರಶ್ನೆ ಮಾಡಬೇಕಾದ ಅವಶ್ಯಕತೆ ಬರುತ್ತೆ ಯಾಕಂದರೆ ಸಾರ್ವಜನಿಕರ ಪರವಾಗಿ ಪ್ರಶ್ನೆ ಮಾಡಬೇಕಾದರೂ ಯಾರಾದರೂ ಮುಂದೆ ಬರಬೇಕಾಗುತ್ತೆ ಆ ಕೆಲಸವನ್ನು ಈಗ ಈ ದಿನ ಡಾಟ್ ಕಾಮ್ ಮಾಡ್ತಾಯಿದೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟು ಮಹಿಳೆಯರು ಮತ ಪ್ರಮಾಣದ ಬಗ್ಗೆ ಮಾತಾಡ್ತಾ ಇದ್ದರು ಬಟ್ ಮಹಿಳೆಯರ ಮತ ಪ್ರಮಾಣ ಕರ್ನಾಟಕದ ಮಟ್ಟಿಗೆ ಮಾತ್ರ ಈ ದಿನ ಡಾಟ್ ಕಾಮ್ ಚಾಲೆಂಜ್ ಮಾಡ್ತಾಯಿದೆ ಆದರೆ ಒಂದು ಓವರಾಲ್ ಆಗಿ ನಾವು ನೋಡ್ತಾ ಇದ್ದರೆ ಡಿ ಎಮ್ ಕೆ ಪರವಾಗಿ ಮಹಿಳೆಯರು ಒಲವು ಕಂಡು ಬರುತ್ತೆ ಅದೇ ರೀತಿ ನಾವು ಒಡಿಸಾಕ್ ಹೋದರೆ ಬಿಜು ಜನತಾದಳಲ್ಲಿ ನವೀನ್ ಪಟ್ನಾಕ್ ಅವರ ಪರವಾಗಿ ಒಲವು ಕಂಡು ಕಂಡು ಇದೆ ವೆಸ್ಟ್ ಬೆಂಗಾಲ್ಗೆ ಹೋದರೆ ಮಮತಾ ಬ್ಯಾನರ್ಜಿ ಪರವಾಗಿ ಮಹಿಳೆಯರು ಹೆಚ್ಚಾಗಿ ಒಲುವಿರೋದು ಕಂಡು ಬರ್ತಾ ಇದೆ ಈ ರೀತಿ ಇದ್ದಾಗ ಅವ್ರು ಹಾ ಹಿಂದಿ ಹಾಟ್ಲ್ಯಾಂಡಲ್ಲಿ ಏನಿದೆ ಅಕಸ್ಮಾತ್ ಉತ್ತರ ಪ್ರದೇಶ ರಾಜಸ್ಥಾನದ ಮಧ್ಯಪ್ರದೇಶದಲ್ಲಿ ಮಹಿಳೆಯರು ಎನ್ ಡಿ ಎಗೆ ಹೆಚ್ಚಿಗೆ ಓಟ್ ಹಾಕಿದ್ರು ಸಹಿತ ಇಡೀ ದಕ್ಷಿಣ ಭಾರತ ಅಥವಾ ಕೋಸ್ಟ್ಲಾದಲ್ಲಿ ನಾವು ಹೋಗ್ತಾಯಿದ್ರೆ ಅಲ್ಲಿ ಮಹಿಳೆಯರ ಒಲವು ಇಂಡಿಯಾ ಬ್ಲಾಕು ಅಥವಾ ವಿರೋಧ ಪಕ್ಷಗಳ ಕಡೆಗೆ ಇರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಹೀಗಾಗಿ ಈ ಸಂಸ್ಥೆಗಳ ನಡೆಸಿರುವ ಎಕ್ಸಿಟ್ ಪೋಲ್ ಬಗ್ಗೆ ಪ್ರಶ್ನೆಗಳು ಸಂಶಯಗಳು ಹುಡ್ತಾ ಇದ್ದಾವೆ ಗೋಧಿ ಏನು ವರ್ತಿಸ್ತಾ ಇದ್ದಾವೆ ಅದೇ ರೀತಿ ಎಕ್ಸಿಟ್ ಪೋಲ್ಗಳು ಸಂಸ್ಥೆಗಳು ವರ್ತಿಸ್ತಾ ಇದ್ದಾವೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಇದೆ ಈಗ ನಾವು ಇಂಡಿಯಾ ಎಕ್ಸಸ್ಸು ಬಗ್ಗೆ ಮಾತಾಡ್ತಾ ಇದ್ವಿ ಇಂಡಿಯಾ ಎಕ್ಸಸ್ ಈಗಾಗಲೇ ಡಾಟಾ ಮುಂದಿಟ್ಟಿರೋದ್ರಿಂದ ಅದರಲ್ಲಿ ಏನೇನು ತೊಂದರೆಗಳಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಇಂಡಿಯಾ ಎಕ್ಸೆಸನ್ನು ಬಿಟ್ಟು ಉಳಿದ ಸಂಸ್ಥೆಗಳು ಮಾಡಿರೋ ನಾವು ಎಕ್ಸಿಟ್ ಪೋಲ್ ನೋಡ್ತಾ ಇದ್ರೆ ತುಂಬ ಡಾಳಾಗೆ ಹೇಳ್ತಾ ಇದ್ರೆ ಎಲ್ಲರೂ ನಂಬರ್ಗಳು ಸೇಮ್ ಆಗೇ ಇದ್ದಾವೆ ಒಬ್ಬರಷ್ಟೇ ಗಿಮಿಕೆಗಾಗಿ ಅರವತ್ತೆಂಟು ಅರವತ್ತೈದು ಅರವತ್ತೈದು ಹೀಗೆ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಬರುತ್ತೆ ಅಲ್ಲ ಇಂಡಿಯಾ ಆ್ಯಕ್ಸಿಸ್ ಮೈ ಇಂಡಿಯಾ ಡೇಟಾ ತೆರೆದಿಟ್ಟಿರೋದ್ರಿಂದ ಅದರಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನಾವು ತೆಗೆದು ನೋಡ್ತಾ ಇದ್ದೀವಿ ಇದೇ ರೀತಿ ಎಲ್ಲ ಸಂಸ್ಥೆಗಳು ತೆರೆದಿಟ್ರೆ ಅದು ಪಾರದರ್ಶಕವಾಗಿರಬೇಕು ಅಂತ ನಾನು ಅದಕ್ಕೆ ಅದು ಅದೇ ಅದಿಟ್ಟಾಗ ಮಾತ್ರ ನಾವು ಅದನ್ನ ಪ್ರಶ್ನೆ ಮಾಡ್ಬೋದು ಅದರಲ್ಲಿ ವಿಶ್ವಾಸ ಅದು ಸರಿ ಮಾಡಿದೆಯೋ ಇಲ್ವೋ ಅಥವಾ ಕನ್ಕ್ಲೂಷನ್ ಬರ್ಬೋದು ಪ್ರಜಾಪ್ರಭುತ್ವದ ಮೂಲ ತತ್ವನೇ ಪಾರದರ್ಶಕತೆ ಮತ್ತು ಪ್ರಶ್ನೆ ಮಾಡಬಹುದು ಎರಡಕ್ಕೂ ಅವಕಾಶ ಕೊಡ್ತಾ ಇಲ್ಲ ಇದು ಒಂದು ಯಾವುದೋ ಒಂದು ನಂಬರ್ನ ತೇಲಿ ಬಿಡುವಂತ ಒಂದು ಕೆಲಸ ಆಗ್ತಾ ಇದೆ ಇದು ಸರಿಯೂ ಆಗ್ಬೋದು ತಪ್ಪು ಆಗ್ಬೋದು ಹಂಗ ನೋಡಕ್ ಹೋದ್ರೆ ಕರ್ನಾಟಕದ ಮಟ್ಟಿಗೆ ಲಾಸ್ಟ್ ಎಲೆಕ್ಷನಲ್ಲಿ ಯಾವ ಥರ ಇದು ಮಾಡಿದರು ಅಂದರೆ ಆಕ್ಸಿಸ್ ಮೈ ಇಂಡಿಯಾದೇ ತೊಗೊಂಡ್ರೆ ಟ್ರ್ಯಾಕ್ ರೆಕಾರ್ಡ್ ತೊಗೊಂಡ್ರೆ ಅವ್ರು ಇದುವರೆಗೂ ಎಂಟು ಸರ್ವೆಗಳಲ್ಲಿ ತುಂಬ ಏನೋ ಕೆಟ್ಟದಾಗಿ ದೂರವಾಗಿ ಹಾಂ ಸತ್ಯವಾಗಿ ದೂರವಾಗಿರೋದಂತಲ್ಲ ವೆಸ್ಟ್ ಬೆಂಗಾಲಲ್ಲಿ ಯಾವ ಥರ ಹೇಳಿದ್ರು ಅಂತ ಹೇಳಿದ್ರೆ ನೂರು ಮೂವತ್ತಿಂದ ನೂರ ಅರವತ್ತಾರು ಬಿ ಜೆ ಬರುತ್ತೆ ಅಂತ ಹೇಳಿದರು ಬಿಜೆಪಿಗೆ ಬಂದಿದ್ದು ಎಪ್ಪತ್ತೇಳು ಅಂದ್ರೆ ಒಟ್ಟಾರೆ ಕೇಂದ್ರ ನಾಯಕರನ್ನು ಮೆಚ್ಚಿಸುವ ರೀತಿ ಅವ್ರ ನಂಬರ್ ಇದ್ವು ಬಂದಾಗ ಆ ರೀತಿ ಇರಲಿಲ್ಲ ನಾನು ಇದರಲ್ಲಿ ಹೇಳಿದ್ರೆ ಇದ್ರಲ್ಲಿ ಯಾರೇ ಪ್ರಶ್ನಾತಿ ಅಲ್ಲ ತಪ್ಪು ಮಾಡ್ತಾರೆ ಅದನ್ನ ಆ ಡೇಟಾ ತೆರೆದಿಟ್ಟಾಗ ಅಥವಾ ಎಲೆಕ್ಷನ್ ಅದು ರಿಸಲ್ಟು ಅದನ್ನ ನಿರ್ಧಾರ ಮಾಡಿಬಿಡುತ್ತೆ ಆದ್ರೆ ನಾವು ಮಾಡ್ತಿರುವಂತ ಮೆತು ಇಲೆಕ್ಷನ್ ಆಕ್ಸೆಸ್ ಮೈ ಇಂಡಿಯಾ ಬಿಟ್ ನೋಡೋಣ ಕರ್ನಾಟಕದ ಇಲೆಕ್ಷನ್ ಕಂಪೇರ್ ಮಾಡ್ಯ ನೋಡೋಣ ಉಳಿದ ಸಂಸ್ಥೆಗಳು ಎಷ್ಟು ಸತ್ಯ ಕತ್ತಿರವಾಗಿದ್ವು ಡಾಟ್ ಕಾಮ್ ಹೇಗಿತ್ತು ಈ ಚುನಾವಣೆಯಲ್ಲಿ ಮತ್ತೆ ನಾವು ಡಿಪೆಂಡ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಉಳಿದ ಸಂಸ್ಥೆಗಳು ಹೇಗಿದಾವಂತ ಬೇರೆ ಯಾವುದೇ ಸಂಸ್ಥೆಗಳು ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತ ಕಾಂಗ್ರೆಸ್ ಕೊಟ್ಟಿರಲಿಲ್ಲ ಅಥವಾ ಬಿಜೆಪಿಗೂ ಏನೋ ಕೊಟ್ಟಿರಲಿಲ್ಲ ಇದೊಂದು ಅತಂತ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಅಂತಾನೆ ಬಿಂಬಿಸ್ತಿದ್ರು ದೇವೇಗೌಡ ಕುಮಾರಸ್ವಾಮಿ ಅವರಿಗೆ ಖುಷಿಯಾಗೋ ರೀತಿಯಲ್ಲಿ ಹೌದು ಹೌದು ಅದು ಅಂದ್ರೆ ಕಿಂಗ್ ಮೇಕರ್ ಆಗ್ತಾರೆ ಅನ್ನೋದು ಎಲ್ಲಾ ಒಂದು ನಡೀತಿತ್ತು ಅಂದ್ರೆ ಒಂದು ನ್ಯೂಸ್ ಚಾನಲ್ಗಳು ಇದೇ ಡಿಸ್ಕಶನ್ ನಡೀತಿದ್ದೇ ಇದು ನಡೀತಿತ್ತು ಈ ದಿನ ನಾವು ಸರ್ವೆ ಅಂದರೆ ನಾವು ಸರ್ವೆ ಮುಗಿಸಿ ಇಪ್ಪತ್ತೊಂದು ದಿವ್ಸಕ್ಕೆ ಮುಂಚೆನೇ ನಾವು ತೆರೆದಿಟ್ಟಾಗ ಎಲ್ಲರೂ ಇದು ತಪ್ಪು ಸರ್ವೆ ಇದು ಡಬ್ ಸರ್ವೆ ಈ ಥರ ಎಲ್ಲ ಹೇಳಿದ್ರು ಆ ಟೈಮಲ್ಲೂ ನಾವು ಓಪನ್ ಲೆಟ್ರ್ ಬರೆದು ಚಾಲೆಂಜ್ ಮಾಡಿದ್ವಿ ನಮ್ಮ ಸಂಸ್ಥೆಗೆ ಬನ್ನಿ ನಾವು ಎಷ್ಟು ಏನೋ ಯಾವ್ದು ಯಾವ ರೀತಿ ಸರ್ವೆ ಯಾವ ರೀತಿ ಸರ್ವೆ ಮಾಡಿದ್ದೀವಿ ನಮ್ಮ ದತ್ತಾಂಶನ ಯಾವ ರೀತಿ ತೆರೆದಿರ್ತೀವಿ ನೀವು ಅದರ ಕುತ್ಕೊಂಡು ಅನಲಿಸಿಸ್ ಮಾಡೋಣ ಎಲ್ಲಿ ತಪ್ಪಾಗಿದೆ ಎಲ್ಲಿ ಸರಿ ಇದೆ ಅಂತ ನೋ ನಾವೇ ನೋಡೋಣ ಅಂತ ಹೇಳಿದ್ವಿ ಆದರೆ ಯಾರೂ ಬರಲಿಲ್ಲ ಆದರೆ ಚುನಾವಣೆ ಬಂದಾಗ ಈ ದಿನ ಸಂಸ್ಥೆ ಒಂದು ಮಾತ್ರ ಅಷ್ಟು ಕರಾರೋಕ್ ಹೇಳಿದ್ದು ಆ್ಯಕ್ಸಿಸ್ ಮೈ ಇಂಡ್ಯಾನೂ ಹೇಳಿತ್ತು ಆದರೆ ಅವ್ರದ್ದು ರೇಂಜ್ ದೊಡ್ಡದಾಗಿತ್ತು ನೂರ ಇಪ್ಪತ್ತೆರಡರಿಂದ ನೂರ ನಲ್ವತ್ತು ಕೊಟ್ಟಿದ್ರು ಅವರು ನಾವು ನೂರ ಮೂವತ್ತೆರಡರಿಂದ ನೂರ ನಲ್ವತ್ತು ಕೊಟ್ಟಿದ್ವಿ ಸೊ ನಮ್ಮದು ಇನ್ನು ನಮ್ಮದು ಆ್ಯಕ್ಯುರೇಸಿ ಇನ್ನೂ ಈ ಕರಾರೋಕೆಗೆ ತುಂಬ ಹತ್ತಿರದವಾಗಿ ಹೌದು ಹೌದು ನಾವು ಅದೊಂದೇ ರಿಸಲ್ಟ್ ತೊಗೊಂಡು ಹೇಳ್ತಾ ಇಲ್ಲ ನಮಗೂ ಅದಾದಮೇಲಿಂದ ಅದು ಅದಕ್ಕಿಂತ ಮುಂಚೆ ಇನ್ನೂ ಸರ್ವೆ ಮಾಡ್ತಾ ಇದ್ದೀವಿ ಅದಾದಮೇಲೂ ನಮಗೂ ಒಂದು ಪರಿಣಿತಿ ಸರ್ವೆ ಪರಿಣಿತಿ ಹೊಂದಿದೆ ನಾವು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ ಆದರೆ ನಮ್ಮಲ್ಲಿರುವಂಥ ಒಂದು ಏನು ಎಕ್ಸ್ಪೀರಿಯನ್ಸ್ ಏನು ಮಾಡಿದೆಯೋ ಸರ್ ಅದು ಪಾರದರ್ಶಕವಾಗಿ ತೆಗೆದಿರ್ತೀವಿ ಅಕಸ್ಮಾತ್ ತಪ್ಪಾಗಿದ್ರು ಸಹಿತ ನಾವು ಒಪ್ಕೊಳ್ಳೋಕೆ ರೆಡಿ ಅದನ್ನು ಸ ಸರಿ ಮಾಡ್ಕೊಳ್ಳೋಕ್ಕೂ ನಾವು ರೆಡಿ ಇರ್ತೀವಿ ಆದರೆ ಈ ರೀತಿ ಆದಾಗ ಅದನ್ನು ನಾವು ಹೇಳಬೇಕು ಈಗ ಆಕ್ಸಸ್ ಮೈ ಇಂಡಿಯಾ ಡಾಕ್ಟರ್ ವಾಸೋ ಅವರು ಹೇಳಬೇಕಾದ್ರೆ ಮಹಿಳೆಯರ ಪ್ರತಿನಿತ್ಯ ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದನ್ನು ಆಕ್ಸಸ್ ಮೈ ಇಂಡಿಯಾನೇ ಹೇಳುತ್ತೆ ಅವರು ಒಂದು ಪ್ರದೀಪ್ ಗುಪ್ತ ಅವರ ಪುಸ್ತಕದಲ್ಲಿ ಬರೀತಾರೆ ನಾವು ಏನಕ್ಕೆ ತಮಿಳ್ನಾಡು ಎರಡು ಸಾವಿರದ ಹದಿನಾರು ಎಲೆಕ್ಷನ್ ತಪ್ಪು ಏನೋ ಸ ಇದು ಮಾಡಿದ್ವಿ ಫಲಿತಾಂಶನ ನಾವು ಪ್ರಕಟಿಸಿದ್ವಿ ಅಂತ ಹೇಳಿದ್ರೆ ನಾವು ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆ ಮಾಡಿದ್ವಿ ಅದಕ್ಕೋಸ್ಕರ ನಾವು ಅದನ್ನು ನಾವು ಸರಿ ಗ್ರಹಿಸೋಕ್ಕಾಗಿಲ್ಲ ಫಲಿತಾಂಶನ ಅಂತ ಹೇಳಿದ್ರು ಈಗ ಇಡೀ ದೇಶದಲ್ಲಿ ಬರೀ ಮೂವತ್ತೊಂದು ಪರ್ಸೆಂಟ್ ಮಹಿಳೆಯರನ್ನ ಮಾತಾಡಿಸಿ ಮಹಿಳೆಯರ ಪ್ರಾತಿನಿಧ್ಯನ ಯಾವ ರೀತಿ ಫಿಫ್ಟಿ ಫಿಫ್ಟಿ ಮಾಡೋಕ್ಕಾಗತ್ತೆ ನೀವು ಹೇಳಿ ಆಗಲೇ ನಾವು ಡಿಸ್ಕಸ್ ಮಾಡಿದಾಗೆ ಯು ಪಿ ಬಿಹಾರಲ್ಲಿ ಮಹಿಳೆಯರು ಬೇರೆ ಥರದ ಯೋಚನೆ ಮಾಡ್ಬೋದು ಎರಡು ಪರ್ಸೆಂಟು ಬಿ ಜೆ ಪಿಗೆ ಜಾಸ್ತಿ ಓಟ್ ಹಾಕ್ಬೋದು ಆದರೆ ಎಲ್ಲಿ ಅಂದರೆ ಟಿ ಎಮ್ ಸಿ ಇರ್ಬೋದು ಡಿ ಎಮ್ ಕೆ ಇರ್ಬೋದು ಜಗನ್ ಇರ್ಬೋದು ಸಿದ್ದರಾಮಯ್ಯ ಅವ್ರು ಇರ್ಬೋದು ಈ ರಾಜ್ಯಗಳಲ್ಲಿ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಎರಡು ಅಲ್ಲ ಖಚಿತವಾಗಿ ಇದ್ದೀವಿ ಹತ್ತು ಪರ್ಸೆಂಟು ಅಂದರೆ ವೇರಿ ಆಗುತ್ತೆ ಕರ್ನಾಟಕದಲ್ಲಂತೂ ಟ್ವೆಲ್ ಪರ್ಸೆಂಟು ವುಮೆನ್ ಪ್ರಿಫರ್ ಕಾಂಗ್ರೆಸ್ ದೆನ್ ಬಿ ಜೆ ಪಿ ಈ ರೀತಿ ಇರಬೇಕಾದ್ರೆ ಮತ ಪ್ರಮಾಣ ಐವತ್ತೈದು ಪರ್ಸೆಂಟ್ ಆಗೋದು ನಮ್ಮ ಪ್ರಕಾರ ನಮ್ಮ ಏನೋ ನಮ್ಮ ಇದುವರೆಗೂ ಇರುವಂಥ ಅನುಭವದ ಪ್ರಕಾರ ಇದು ಅಸಾಧ್ಯ ಒಂದು ರೀತಿ ಕಳೆದ ಕೆಲ ವರ್ಷಗಳಿಂದ ಗೋಧಿ ಮೀಡಿಯಾಗಳ ಹಾವಳಿಯ ಮಧ್ಯೆ ಸುದ್ದಿ ಯಾವುದು ಸುದ್ದಿಯನ್ನು ಯಾರು ಹಾಕಿದ್ದಾರೆ ಅನ್ನೋದನ್ನು ಗುರುತು ಮಾಡೋದರಲ್ಲೇ ಓದುಗ ಅಥವಾ ನೋಡುಗ ಕಳೆದು ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ ಇದ್ರ ಮಧ್ಯೆ ಒಂದು ಹೊಸ ಪ್ರೆಸಿಡೆಂಟು ಸಿದ್ಧವಾಗ್ತಾ ಇದೆ ಈಗ ಈ ದಿನ ಡಾಟ್ ಕಾಮ್ ಚಾಲೆಂಜ್ ಮಾಡ್ತಾ ಇದೆ ಉಳಿದೆ ಎಲ್ಲ ಎಕ್ಸಿಟ್ ಪೋಲ್ಗಳಿಗೂ ಒಂದು ರೀತಿ ಚಾಲೆಂಜ್ ಮಾಡ್ತಾಯಿದೆ ವಾಸು ಈ ಎಕ್ಸಿಟ್ ಪೋಲ್ ಜೊತೆ ಪ್ರೀ ಎಕ್ಸಿಟ್ ಪೋಲಲ್ಲೂ ನೀವು ಒಂದು ನಂಬರ್ ಪ್ರೆಡಿಕ್ಟ್ ಮಾಡಿದ್ರಿ ಪರ್ಸೆಂಟೇಜ್ ಜೊತೆ ಓಟ್ ಅಪ್ ಪರ್ಸೆಂಟೇಜ್ ಜೊತೆ ಓಟ್ ಪರ್ಸೆಂಟೇಜ್ ಜೊತೆ ನಂಬರ್ನು ಪ್ರೆಡಿಕ್ಟ್ ಮಾಡಿದ್ರಿ ಈಗೂ ಆ ನಂಬರ್ ನೀವು ಸ್ಟಿಕ್ ಆನ್ ಆಗ್ತೀರಾ ಅದೇ ನಂಬರ್ಗಳ ಜೊತೆಯೇ ಚಾಲೆಂಜ್ ಮಾಡ್ತೀರಾ ಡೆಫಿನೆಟ್ಲಿ ನಾವು ಹದಿಮೂರಿಂದ ಹದಿನೆಂಟು ಕಾಂಗ್ರೆಸ್ಗೆ ಬರುತ್ತೆ ಅಂತ ಹೇಳಿದ್ವಿ ಸೊ ಅದರಲ್ಲಿ ಅದು ಹದಿನೆಂಟು ಹೈಯರ್ ಸೈಡಲ್ಲಿ ಒಂದು ವೇಳೆ ಇಲ್ಲದೇ ಇದ್ದರೂ ಕೂಡ ಲೋವರ್ ಸೈಡ್ ಅಂದರೆ ಬಿ ಜೆ ಪಿಗೆ ಒಂದು ವೇಳೆ ಹದಿನೈದು ಸೀಟ್ ಬಂದರೂ ಕೂಡ ಕಾಂಗ್ರೆಸ್ಸಿಗೆ ಬಿ ಜೆ ಪಿ ಜೆ ಡಿ ಎಸ್ಗೆ ಹದಿನೈದು ಬಂದರೂ ಕೂಡ ಕಾಂಗ್ರೆಸ್ಗೆ ಹದಿಮೂರು ಸೀಟ್ ಬರಬೇಕು ಅನ್ನೋದು ನಮ್ಮ ಪೋಸ್ಟ್ ಪೋಲ್ ಏನು ವೋಟ್ ಶೇರ್ ಇದೆ ಅದು ಕೂಡ ಅದನ್ನು ಸ್ಪಷ್ಟವಾದ ರೀತಿ ಒಳಗಡೆ ಅದನ್ನು ಸಮರ್ಥಿಸುತ್ತೆ ಅದು ಅದೇ ಇರುತ್ತೆ ಈ ನಂಬರ್ಗೂ ಕೂಡ ನಾವು ಸ್ಪಷ್ಟವಾಗಿ ಸ್ಟಿಕಾನ್ ಆಗಿದ್ದೀವಿ ಅದರಲ್ಲಿ ಏನೂ ಸಂದೇಹ ಇಲ್ಲ

ಯಾ ಇದನ್ನು ಚಾಲೆಂಜ್ ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಿ ಎಸ್ ಇದನ್ನು ಚಾಲೆಂಜ್ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಬೇಸ್ಡ್ ಆನ್ ದಿ ಡೇಟಾ ನಾವು ಇಲ್ಲಿ ತನಕ ಏನು ಮಾಡಿ ಬಂದಿದ್ದೀವಿ ನಾವು ಏನು ಟ್ರ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಡೆಮೋಗ್ರಫಿ ಏನಿದೆ ನಾವು ಸರ್ವೆ ಮಾಡಿದಾಗ ನೀವು ಸರ್ವೆ ಮಾಡಿದಾಗ ಉದಾಹರಣೆಗೆ ನೀವು ಮುಸ್ಲಿಮ್ ಕಮ್ಯುನಿಟಿಯ ಇದನ್ನು ಐದೇ ಪರ್ಸೆಂಟ್ ಜನ ಮಾತ್ರ ಮಾತಾಡಿಸಿದರೆ ಅದು ಒಂದು ಕಡೆಗೆ ಪೊಲರೈಸ್ ಆಗ್ತಾಯಿದ್ರೆ ನೀವು ಆವಾಗ ಅದನ್ನು ಎಕ್ಸ್ಟ್ರಾ ಪೊಲರೇಟ್ ಮಾಡಬೇಕಾಗುತ್ತೆ ಮಹಿಳೆಯರದು ನೀವು ಒಂದು ವೇಳೆ ಐವತ್ತೈದು ಪರ್ಸೆಂಟ್ ಮಾತಾಡಿಸ್ಬಿಟ್ಟಿದ್ರೆ ಆದರೆ ಮಹಿಳೆಯರು ನಲ್ವತ್ತಾರು ಪರ್ಸೆಂಟ್ ಮಾತ್ರ ಓಟ್ ಹಾಕೋದಾದರೆ ಆಗ ನೀವು ಮಹಿಳೆಯರ ಒಲವು ಯಾರಿರ್ತೋ ಅವ್ರಿಗೆ ಜಾಸ್ತಿ ಸೀಟ್ ತೋರಿಸ್ತೀವಿ ಹಾಗಾಗಿ ಈ ಡೆಮೋಗ್ರಫಿ ನಿಮ್ಮ ಸರ್ವೇನಲ್ಲಿ ಕರೆಕ್ಟ್ ಇರಬೇಕು ಆ ಸ ಅದನ್ನೇ ನಾವು ಸ್ಯಾಂಪ್ಲಿಂಗ್ ಅಂತ ಕರಿತೀವಿ ಸ್ಯಾಂಪ್ಲಿಂಗಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ನಾವು ಅದನ್ನು ಎಕ್ಸ್ಟ್ರಾಪೊಲೇಟ್ ಮಾಡ್ತೀವಿ ಇಲ್ಲಿ ಎಕ್ಸ್ಟ್ರಾಪೊಲೇಟ್ ಮಾಡಿದ್ವಿ ಅಂತ ಹೇಳಿರೋದು ಮೇಲ್ ಆ್ಯಂಡ್ ಫಿಮೇಲ್ ಇಂಡಿಯಾ ಟುಡೇ ಮೈ ಆಕ್ಸಿಸ್ದು ನಾವು ಇಂಡಿಯಾ ಟುಡೇ ಮೈ ಆಕ್ಸಿಸ್ ಜಾಸ್ತಿ ಮಾತಾಡ್ತಿದ್ದೀವಿ ನಿಜ ಅಂತಂದರೆ ಯಾಕಂದರೆ ಅವರು ಕನಿಷ್ಠ ನಾವೇನು ನಮ್ಮ ನಮ್ಮ ನಂಬರ್ಸ್ ಏನು ಅನ್ನೋದನ್ನು ಮುಂದೆ ಇಟ್ಟಿದ್ದಾರೆ ಉಳಿದವರು ಅದೇನು ಮುಂದೆ ಇಟ್ಟಿಲ್ಲ ಏನು ಸ್ಯಾಂಪಲ್ಸ್ ಇದ್ದರು ಡೆಮೋಗ್ರಫಿ ಏನು ಇವೇನು ಇಲ್ಲವೇ ಇಲ್ಲ ಅಷ್ಟಿದೆ ಮಯಾಕ್ಸಿಸ್ ಮುಂದೆ ಇಟ್ಟಿರೋದ್ರೊಳಗಡೆ ಕೂಡ ಒಂದು ಅಂಶ ಇದೆ ಅಂದರೆ ಅವರು ಯಾಕೆ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ತಮ್ಮ ಸಮ್ಮರಿಯನ್ನು ಮುಂದಿಟ್ಟಿದ್ದಾರೆ ಆ ಸಮ್ಮರಿನಲ್ಲಿ ಒಂದು ಬಯಾಸ್ ಇರೋದು ಕೂಡ ಎದ್ದು ಕಾಣುತ್ತೆ ಅಂದರೆ ಸಮ್ಮರಿ ಈಸ್ ಫೇವರಿಂಗ್ ನರೇಂದ್ರ ಮೋದಿ ಆ್ಯಂಡ್ ಬಿ ಜೆ ಪಿ ಅದರ ಆಚೆಗೆ ಈ ದೇಶದಲ್ಲಿ ಈ ಮಧ್ಯದಲ್ಲಿ ಏನೇನು ಕಾಣಿಸ್ತು ಅದರ ಒಂದು ಸಣ್ಣ ಸೂಚನೆ ಕೂಡ ಅದರೊಳಗಡೆ ಇಲ್ಲ ಅಂದರೆ ಯು ಕೆನ್ ಇವನ್ ಸೇ ದಟ್ ಅದು ವರ್ಕ್ ಆಗಿಲ್ಲ ಅಂತ ಉದಾಹರಣೆಗೆ ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂದು ಚುನಾವಣಾ ಇಶ್ಯೂ ಆಯಿತು ಅಂತ ಏನು ಆಗಿಲ್ಲ ಅಂತ ಅಂತನ್ನೋದು ಕೂಡ ಅದನ್ನು ಮೆನ್ಷನ್ ಕೂಡ ಇದರೊಳಗಡೆ ಮಾಡಲಾಗಿಲ್ಲ ಮತ್ತು ಇದಲ್ಲದೆ ಕೋವಿಡ್ನ ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ನರೇಂದ್ರ ಮೋದಿಯವರು ಅಂತೇಳಿ ಅವರು ಹೇಳ್ತಾರೆ ಜನ ಆ ರೀತಿಯಲ್ಲಿ ಭಾವಿಸಿರೋದಕ್ಕೆ ಏನು ಆಧಾರ ಏನು ಅದೇನಾದ್ರು ಪ್ರಶ್ನೆಗಳು ಆ ರೀತಿ ಒಳಗಡೆ ಇತ್ತ ಅಂದರೆ ನೀವು ಬೇರೆ ಒಂದು ಸಂದರ್ಭದಲ್ಲಿ ಒಂದು ಪ್ಯಾನಲ್ ಡಿಸ್ಕಷನಲ್ಲಿ ಕೂತಾಗ ಒಂದು ನಿಮ್ಗೊಂದು ಪೊಲಿಟಿಕಲ್ ಜಡ್ಜ್ಮೆಂಟ್ ಇರುತ್ತೆ ಅದನ್ನು ನೀವು ಹೇಳ್ಬೋದು ಆದರೆ ನೀವೊಂದು ಸರ್ವೇನ ಪ್ರೆಸೆಂಟ್ ಮಾಡ್ತಾ ಇರಬೇಕಾದ್ರೆ ನೀವು ಏನು ಕಾಣಿಸ್ ಕಾಣಿಸಿದೆ ಅದನ್ನು ನೀವು ಮುಂದೆ ಇಡ್ತೀರಾ ಕಾಣಿಸಿರ್ಬೇಕಾದ್ರೆ ಆ ಪ್ರಶ್ನೆ ನೀವು ಕೇಳಿದ್ದೀರಾ ಕೇಳಿದರೆ ಅದರ ಡೇಟಾನ ಎಲ್ಲಿ ಮುಂದೆ ಇಟ್ಟಿದ್ದೀರಿ ಅದನ್ನಿಲ್ಲ ಬದಲಿಗೆ ಈಗ ಫಾರ್ ಎಕ್ಸಾಂಪಲ್ ವಿನ್ನಿಂಗ್ ಎಲೆಕ್ಷನ್ ಈಸ್ ಈಕ್ವೆ ವೆಲೆನ್ ಟು ವಿನ್ನಿಂಗ್ ಹಾರ್ಟ್ಸ್ ಆಫ್ ದಿ ಪೀಪಲ್ ಆ್ಯಂಡ್ ಇಟ್ ಕೆನಾಟ್ ಬಿ ಫೇಕ್ ಪರ್ಟಿಕ್ಯುಲರ್ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ ಆಫ್ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಪೀಪಲ್ ವಿಚ್ ಆರ್ ಸೋ ಮಚ್ ಆಫ್ ಡೆಮೋಗ್ರಫಿಕ್ ಆ್ಯಂಡ್ ಜಿಯೋಗ್ರಫಿಕ್ ಡೈವರ್ಸಿಟಿ ಓವರ್ ಆ್ಯಂಡ್ ಅಬೋ ದಟ್ ಟು ಬೀಟ್ ಅ ಕಂಟೆಂಡರ್ ಲೈಕ್ ಮೋದಿ ದ ಅಪೋಸಿಷನ್ ವುಡ್ ಹ್ಯಾವ್ ಟು ಸರ್ಚ್ ಫಾರ್ ಎ ಲೀಡರ್ ಹೂ ಇಸ್ ಬೆಟರ್ ದನ್ ಮೋದಿ ಅಂತ ಇದೆ ಇದು ನಿಮ್ಮ ಪೊಲಿಟಿಕಲ್ ಅಸೆಸ್ಮೆಂಟ್ ಆಯಿತು ಸೊ ಅಂದರೆ ನೀವು ಪರವಾಗಿಲ್ಲ ನೀವು ಪೋಲಿಸ್ಟರ್ ಆಗಿರ್ಬೋದು ನೀವು ರಾಜಕೀಯ ವಿಶ್ಲೇಷಕನೂ ಆಗಿರ್ಬೋದು ನೀವು ಸರ್ವೆ ಮಾಡೋರು ಆಗಿರ್ಬೋದು ಬಟ್ ಆಯಾ ಸಂದರ್ಭದಲ್ಲಿ ಆಯಾ ಫ್ರೇಮ್ ಫ್ರೇಮ್ವರ್ಕ್ನಲ್ಲಿ ಅದನ್ನು ಮಾತಾಡಬೇಕು ನೀವು ಅಂಥ ಅಂಶಗಳನ್ನ ಇದರಲ್ಲಿ ನೋಡಿದ್ರೆ ಅದ ಅಪೋಸಿಷನ್ಗೆ ಒಂದು ಕ್ರೆಡಿಬಲ್ ಫೇಸ್ ಇರಲಿಲ್ಲ ಹೂಮ್ ಪೀಪಲ್ ಕ್ಯಾನ್ ಟ್ರಸ್ಟ್ ಇಲ್ಲ ಭಾರತದ ಇತಿಹಾಸ ತುಂಬ ಸರಿ ಬೇರೆ ಬೇರೆ ಇದನ್ನು ಮಾಡಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರಂತ ಭಾಳ ಏನು ಯಾರಿಗೂ ವಿರೋಧ ಇರಲಿಲ್ಲ ಎಷ್ಟು ಒಲವಿತ್ತು ಬೇರೆ ಅವ್ರ ಎದುರುಗಡೆ ಒಂದು ಸಿಂಗಲ್ ಫೇಸ್ ಅಂತ ಇರಲಿಲ್ಲ ಯು ಪಿ ಎ ಒನ್ ಫಾರ್ಮ್ ಆದಾಗ ಇಂದಿರಾ ಅವರ ಎದುರುಗಡೆ ಇಂದಿರಾ ಅವರು ಬೈ ಫಾರ್ ದ ಮೋಸ್ಟ್ ಪಾಪ್ಯುಲರ್ ಲೀಡರ್ ಸೊ ಅವ್ರ ಎದುರುಗಡೆ ಒಂದು ಫೇಸ್ ಇರಲಿಲ್ಲ ಅಂದರೆ ಎಲೆಕ್ಟೋರಲ್ ಫೇಸ್ ಇರಲಿಲ್ಲ ಜಯಪ್ರಕಾಶ್ ನಾರಾಯಣರು ಮೂಮೆಂಟ್ನ ಫೇಸ್ ಆಗಿದ್ದರು ಆಮೇಲೆ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿದ್ದು ಇದು ನಮ್ಮ ಕಣ್ಣೆದುರುಗಡೆ ಇದೆ ಹಂಗಾಗಿ ಅದನ್ನು ದಾಟಿ ಇಲ್ಲ ಒಂದು ಫೇಸ್ ಇಂಪಾರ್ಟೆಂಟೇ ಆಗಿತ್ತು ಅನ್ನೋದಾದರೆ ಅದಕ್ಕೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡಬೇಕು ನೀವು ನಿಮ್ಮ ಪ್ರಶ್ನೆಗಳ ಮುಖಾಂತರ ಅದು ಕೂಡ ಅದರೊಳಗಡೆ ಇಲ್ಲ ಇನ್ನು ಉಳಿದವ್ರ ಬಗ್ಗೆ ಮಾತಾಡೋಕೆ ಇಲ್ಲ ಅಂದರೆ ಎಷ್ಟು ಸರ್ವೆಗಳು ಬಂದಿದೆ ಅಂತಂದರೆ ಎಲ್ಲರೂ ಹೆಚ್ಚು ಕಡಿಮೆ ಒಂದೇ ನಂಬರ್ಸ್ನೂ ಹೊರ ಆಗ್ತಿರೋದೇನಿದೆ ಇದ್ರದ್ದು ಅಫ್ಕೋರ್ಸ್ ಎಲ್ಲರೂ ಹಾಗಾದರೆ ಅತ್ಯದ್ಭುತವಾಗಿ ಆ ಇದನ್ನು ಅದರ ಸ್ಯಾಂಪ್ಲಿಂಗು ಕರೆಕ್ಟಾಗಿತ್ತು ಅದರ ಮೆಥಡಾಲಜಿ ಕರೆಕ್ಟಾಗಿತ್ತು ಮತ್ತು ಅದರ ಡೇಟಾ ಅನಾಲಿಸಿಸ್ ಕರೆಕ್ಟಾಗಿತ್ತು ಅಂತ ನಾವು ಭಾವಿಸ್ಬೇಕಾಗತ್ತೆ ವಿಚ್ ಈಸ್ ವೆರಿ ಅನ್ಲೈಕ್ಲಿ ಹಾಗಾಗಿನೇ ಕೆಲವು ಸರಿ ಇದ್ರ ಬಗ್ಗೆ ಡೌಟು ಹುಟ್ಟುತ್ತದೆ ನಾವು ಇದನ್ನು ಎಲ್ಲರೂ ರಿಪೋರ್ಟ್ ಮಾಡೋದು ನಮ್ಮದು ಒಂದು ರಿಪೋರ್ಟ್ ಮಾಡ್ತೀವಿ ಅನ್ನೋದಕ್ಕೆ ನಾವು ಕೂತಿಲ್ಲ ಈ ಮೀಡಿಯಾ ಸಂಸ್ಥೆ ಏನಿದೆ ಈ ಮೀಡಿಯಾ ಸಂಸ್ಥೆ ಎಸ್ಟಾಬ್ಲಿಷ್ಡ್ ಬಂದು ಹಿತಾಸಕ್ತಿಗಳು ಏನಿವೆ ಅದು ಇವತ್ತು ಡೆಮಾಕ್ರಸಿಯಲ್ಲಿ ಕೆಲವು ಆದಷ್ಟು ಪೂರಕವಾದ ಡೆಮಾಕ್ರಸಿಗೆ ಪೂರಕವಾದ ಪಾತ್ರವನ್ನು ವಹಿಸಿಲ್ಲ ಅಂತ ನಾವು ಇದನ್ನು ಹುಟ್ಕೊಂಡಿದ್ದೀವಿ ಹಂಗಿರಬೇಕಾದ್ರೆ ಅದನ್ನು ಪ್ರಶ್ನೆ ಮಾಡೋದು ಇದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಅಂತ ನಾವು ಭಾವಿಸಿದ್ವಿ ಸೊ ವಿ ಚಾಲೆಂಜ್ ದೀಸ್ ಎಕ್ಸಿಟ್ ಪೋಲ್ಸ್ ಕೊನೆಯದಾಗಿ ಹೊಸ ಸಂಪ್ರದಾಯ ಹುಟ್ಟಾಗ್ತದೆ ಈ ದಿನ ಡಾಟ್ ಕಾಮು ಈ ತನ್ನ ನಂಬರ್ ಮೇಲೆ ವಿಶ್ವಾಸ ಇಟ್ಕೊಂಡು ತನ್ನ ಪಾರದರ್ಶಕ ವಿಶ್ವಾಸ ಇಟ್ಕೊಂಡು ಒಂದು ಚಾಲೆಂಜ್ ಮಾಡ್ತಾಯಿದೆ ಎಲ್ಲ ಎಕ್ಸಿಟ್ ಪೋಲ್ಗಳಿಗೆ ಅಂದರೆ ಗೋಧಿ ಮೀಡಿಯಾ ರೀತಿ ಎಕ್ಸಿಟ್ ಪೋಲ್ ಸಂಸ್ಥೆಗಳು ಗೋಧಿ ಮೀಡಿಯಾ ಆಗೋದು ಬೇಡ ಅವು ಗೋಧಿ ಮೀಡಿಯಾ ಜೊತೆ ಕೈ ಜೋಡಿಸೋದು ಬೇಡ ನೀವು ಬನ್ನಿ ಈ ಚಾಲೆಂಜನ್ನು ಒಪ್ಕೊಳ್ಳಿ ಅದು ಇದು ಮಾಡಿ ಅಂತ ಅಕಸ್ಮಾತ್ ನಾಳೆ ಯಾರಾದರೂ ಬಂದರೆ ಅದಕ್ಕೆ ನೀವು ಸಿದ್ಧರಿದ್ದೀರಾ ನಿಮ್ಮ ನಂಬರ್ಗಳ ಜೊತೆ ಕರ್ನಾಟಕದ ಕಣ್ಣೋಟದಲ್ಲಿ ನೋಡಲಿಕ್ಕಾಗಿ ನೀವು ಸಿದ್ಧರಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಸಿದ್ಧರಿದ್ದೀವಿ ನಮ್ಮ ರಾ ಡೇಟಾನು ಬೇಕಾದ್ರೆ ತೆರೆದಿಡ್ತೀವಿ ಅಂದರೆ ಅವರು ಅವ್ರ ರಾ ಡೇಟಾನ ತೆರೆದಿಡಬೇಕಾಗತ್ತೆ ಅವ್ರು ಯಾವ ರೀತಿ ಮೆಥಡಾಲಜಿನ ಮಾಡಿದ್ದಾರೆ ನಾವು ಯಾವ ರೀತಿ ಮೆಥಡಾಲಜಿನ ಮಾಡಿದ್ದೀವಿ ನಾವು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ಕೋ ಯಾಕೆ ಅಂತಂದರೆ ಇದು ಒಂದು ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಎಲ್ಲರೂ ಕೂಡ ಸೇರಿಕೊಂಡಿರೋದು ಮತ್ತು ಇದರಲ್ಲಿ ಒಂದು ಸಾಮಾಜಿಕ ಹಿತ ಇರೋಳಗಡೆ ಅಡಗಿರಬೇಕು ಅಂದರೆ ಜನರ ಇನ್ ಇನ್ಫ್ಯಾಕ್ಟ್ ನಾವು ಎಕ್ಸಿಟ್ ಪೋಲ್ನ ಹೊರ್ಗಾಕೋರೊಳಗಡೆ ನಮಗೇನು ಅಷ್ಟು ಆಸಕ್ತಿ ಇದ್ದಿರಲಿಲ್ಲ ಯಾಕಿಲ್ಲ ಅಂತಂದರೆ ನಾವೊಂದು ಪೋಲ್ ಸರ್ವೆ ಮಾಡ್ತಾ ಇದ್ದಾಗಲು ಯಾಕೆ ಅಂದರೆ ಎಲೆಕ್ಷನ್ ಮುಗಿದೋಗ್ಬಿಟ್ಟಿದೆ ಈಗ ಇನ್ನು ಮೂರು ದಿನ ಇದೆ ಈ ಮೂರು ದಿನದಲ್ಲಿ ಟಿ ಆರ್ ಪಿ ಆಚೆಗೆ ಏನೂ ಇಲ್ಲ ಇರೋಳಗಡೆ ಅಂದರೆ ಎಲ್ಲ ಹೆಂಗೂ ಕೌ ಕೌಂಟಿಂಗ್ ಆಗಿಬಿಡುತ್ತೆ ಆದ ತಕ್ಷಣ ಗೊತ್ತಾಗುತ್ತೆ ಈ ಮೂರು ದಿನದಲ್ಲಿ ಏನಾಗುತ್ತೆ ಎಲೆಕ್ಷನಿಗೆ ಸಾಕಷ್ಟು ಮುಂಚೆ ಬೇರೆ ಯಾಕೆ ಅಂತಂದರೆ ಜನಸಾಮಾನ್ಯರ ಹಿತ ಇರುವಂಥ ಇಶ್ಯೂಗಳು ಯಾವುವು ಅನ್ನೋದನ್ನು ಮುಂದಕ್ಕೆ ತರಬೇಕಾಗತ್ತೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಒಪಿನಿಯನ್ ಅಂತಾರೆ ಅಂದರೆ ಒಬ್ಬ ಅಭಿಪ್ರಾಯವನ್ನು ಉತ್ಪಾದಿಸ್ತಕ್ಕಂಥದಕ್ಕೆ ತುಂಬ ಥರದ ಸರ್ಕಸ್ ನಡೀತಾ ಇರಬೇಕಾದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಹಾಕಿ ಅದನ್ನು ಮಾಡ್ತಿರೋ ಸಂದರ್ಭದಲ್ಲಿ ನಾವು ಜನಸಾಮಾನ್ಯರು ಏ ಯಾವ ವಿಚಾರಗಳಲ್ಲಿ ತಮ್ಮ ಒಲವನ್ನು ಹೊಂದಿದ್ದಾರೆ ಅಥವಾ ವಿರೋಧ ಹೊಂದಿದ್ದಾರೆ ಅನ್ನೋದನ್ನು ಸರಿಯಾಗಿ ಮುಂದಿಡದೇ ಇದ್ದರೆ ಡೆಮಾಕ್ರಸಿನಲ್ಲಿ ಅದಕ್ಕೆ ಒಂದು ಕೊರತೆ ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಈ ಸರ್ವೆ ಮಾಡ್ತಾ ಇದ್ದೀವಿ ಅದನ್ನು ಹೊರತುಪಡಿಸಿ ಇದು ಈ ರೀತಿಯಲ್ಲಿ ಒಂದು ಆದಾಗ ಎಸ್ ಇದು ಸೈನ್ಸು ಈ ಸೈನ್ಸ್ನ ಇನ್ನೂ ಚೆನ್ನಾಗಿ ಸದ್ಬಳಕೆ ಮಾಡಿ ನಾವು ಕಲ್ತ್ಕೊಳ್ಳೋಕ್ಕಿದೆ ನಾವು ಇದರೊಳಗಡೆ ತಪ್ಪಾಗುವಂಥ ಸಾಧ್ಯತೆ ಇದೆ ಆಗ ನಾವು ಡೆಫಿನೆಟ್ಲಿ ಹಿಂದೆ ತಿರುಗಿ ನೋಡಿಕೊಂಡು ಎಲ್ಲಿ ಮಿಸ್ ಆಯಿತು ನಮ್ಮ ಸ್ಯಾಂಪ್ಲಿಂಗ್ ಎಲ್ಲ ಪ್ರಾಬ್ಲಮ್ ಇತ್ತು ಕ್ವಾಲಿಟಿಲಿ ಎಲ್ಲಾದರೂ ಎನ್ಯುಮ್ರೇಟರ್ಸ್ ಇರಲಿ ಪ್ರಾಬ್ಲಮ್ ಆಯಿತು ಹಾಗಾದ್ರೆ ನಾಳೆ ಹೆಂಗೆ ಕರೆಕ್ಟ್ ಮಾಡ್ತೀವಿ ಇದನ್ನು ನೋಡ್ಕೊಳ್ಬೇಕು ಸೊ ಇದನ್ನು ನಾವು ಮಾಡೋದಕ್ಕೆ ಸಿದ್ರಿದ್ದೀವಿ ವಿ ಆರ್ ಓಪನ್ ಫಾರ್ ಇಟ್ ವಿ ಆರ್ ಓಪನ್ ಫಾರ್ ಲರ್ನಿಂಗ್ ಅಟ್ ದಿ ಸೇಮ್ ಟೈಮ್ ವಿ ಆರ್ ವಿ ವಾಂಟ್ ಟು ಕ್ವಶನ್ ದಿ ಎಕ್ಸಿಟ್ ಪೋಲ್ಸ್ ದಟ್ ಹ್ಯಾವ್ ಕಮ್ ನೌ ವಿತ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಕೊನೆಯದಾಗಿ ಎಸ್ ಆರ್ನೂ ಅಷ್ಟೇ ನೀವು ನಲವತ್ತಾರು ಪರ್ಸೆಂಟ್ ಕಾಂಗ್ರೆಸ್ಸಿಗೆ ನಲವತ್ತ್ನಾಲ್ಕು ಪರ್ಸೆಂಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಘಟಬಂಧನ್ಗೆ ಅಂತ ಹೇಳಿದರೆ ಅದೇ ನಂಬರ್ಗೆ ನೀವು ಸ್ಟಿಕ್ ಆನ್ ಆಗ್ತೀರಿ ಅದೇ ನಂಬರ್ ಜೊತೆಗೆ ಚಾಲೆಂಜ್ ಮಾಡ್ತಾ ಇರೋದು ಇಲ್ಲ ಆ ಥರ ಹೇಳಿದಾಗ ನಮಗೊಂದು ಅನ್ಡಿಸೈಡೆಡ್ ವೋಟರ್ಸ್ ಒಳಗಡೆ ಇರುತ್ತೆ ಅಥವಾ ನೋ ರೆಸ್ಪಾನ್ಸ್ ಅಂತ ಒಂದು ಇರುತ್ತೆ ಅದರೊಳಗಡೆ ಹಾಗಾಗಿ ಫೈನಲಿ ನಿಮಗೆ ಎಕ್ಸಿಟ್ ಪೋಲ್ನೇ ಮಾಡಿದಾಗ ನಿಮಗೆ ಅದಕ್ಕಿಂತ ಬೇರೆ ರೀತಿಯಾದಂಥ ಒಂದು ನಂಬರ್ ಬರುತ್ತೆ ಅಂದರೆ ಅರೌಂಡ್ ಆ ಕಡೆ ಈ ಕಡೆ ಫಿಫ್ಟಿ ಸುತ್ತಮುತ್ತ ಇರೋ ನಂಬರ್ ಬರುತ್ತೆ ಬಟ್ ಬೇಸಿಕಲಿ ನಾವು ಹೇಳ್ತಾ ಇರೋದು ಕಾಂಗ್ರೆಸ್ ವಿಲ್ ಬಿ ಲಿಟ್ಲ್ ಅಹೆಡ್ ಆಫ್ ಬಿ ಜೆ ಪಿ ಅದರ ವೋಟ್ ಶೇರ್ನಲ್ಲಿ ಅದರ ಬಗ್ಗೆ ನಮ್ಗೆ ಖಚಿತ ಖಚಿತ ಇದೆ ಧನ್ಯವಾದಗಳು ಭರತ್ ಮತ್ತು ವಾಸು ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟು ಇದೆ ಈ ದಿನ ಡಾಟ್ ಕಾಮ್ ಈವರೆಗೂ ಮಾಧ್ಯಮಗಳು ಮಾಧ್ಯಮಗಳನ್ನು ಪ್ರಶ್ನಿಸಿಲ್ಲ ಎನ್ನುವ ಏನು ಸಾಂಪ್ರದಾಯವಿ ಇತ್ತು ಆ ಶ್ರಾ ಸಾಂಪ್ರದಾಯಕ್ಕೆ ಕೊನೆ ಹಾಡ್ತಾ ಇದೆ ಯಾಕಂದರೆ ಮಾಧ್ಯಮಗಳು ತಮ್ಮ ಕೆಲಸವನ್ನು ಮಾಡ್ತಾ ಇಲ್ಲ ಆಮೇಲೆ ಈ ರೀತಿ ಅಭಿಪ್ರಾಯ ಹಾಕೋ ಮೂಲಕ ಈ ಎಕ್ಸಿಟ್ ಪೋಲ್ಗಳು ಮತ್ತು ಈ ಗೋಧಿ ಮೀಡ್ಯಾಗಳು ಸೇರಿ ಒಂದು ಅಭಿಪ್ರಾಯವನ್ನು ಹುಟ್ಟು ಹಾಕ್ತಾ ಇರೋದು ಬೇರೆ ಯಾವುದೋ ಕಾರಣಕ್ಕಾಗಿ ಅಥವಾ ಮತದಾರ ಏನು ಮತ ನೀಡಿದರೆ ಆ ಹಕ್ಕನ್ನೇ ಕಸಿದುಕೊಳ್ಳುವ ಸಂಚುಗಳು ನಡೀತಾವೆ ಅನ್ನೋ ಒಂದು ಅನುಮಾನವೂ ಸಹಿತ ಮತದಾರಲಿ ಮೂಡಿದೆ ಅದಕ್ಕಾಗಿ ಜನರೇ ಕಟ್ಟಿರೋ ಜನಪರ ಮಾಧ್ಯಮವಾದ ಈ ದಿನ ಡಾಟ್ ಕಾಮ್ ತನ್ನ ಕರ್ತವ್ಯ ನಿಭಾಯಿಸ್ತಾ ಇದೆ ಆ ಮೂಲಕ ಈ ಚಾಲೆಂಜನ್ನು ಮುಂದಿಡ್ತಾಯಿದೆ ಈ ಚಾಲೆಂಜನ್ನು ಸ್ವೀಕರಿಸಲು ಎಕ್ಸಿಟ್ ಪೋಲ್ಗಳು ಮತ್ತು ಗೋಧಿ ಮೀಡಿಯಾಗಳು ಮುಂದೆ ಬರ್ತಾವೆ ಅನ್ನೋದನ್ನೇ ಕಾದ್ ನೋಡಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ